ಹಾ ಸುಪ್ರೀತ್ ಬ್ರದರ್ ಲೈನ್ ಇದ್ದೀರಾ? ಹಾ ಸಿಸ್ಟರ್ ಹೇಳಿ. ಓಕೆ ಪ್ರಕಾಶ್ ಬ್ರದರ್ ಹೇಳಿ. ಅಮೃತ ಕೊಟ್ಟ ಆದ್ಮೇಲೆ ಅವರು ಮತ್ತೆ ಪರೀಕ್ಷೆ ಮಾಡಿದ್ರೆ ಸೊ ಮತ್ತೆ ಪಾಪ ಮಾಡೋ ಚಾನ್ಸ್ ಇರುತ್ತೆ, ಮತ್ತೆ ಶಾಶ್ವತ ಆಗಿ ಇದ್ಬಿಡ್ತಾರೆ. ಅಮೃತ ಆದ್ಮೇಲೆ ಅವ್ರಿಗೆ ಮರಣ ಏನಾದ್ರು ಇರೋದಲ್ಲ, ಹಾಗಾಗಿ ಫಸ್ಟ್ ಪರೀಕ್ಷೆ ಆಗಿ ಪರೀಕ್ಷೆ ಆದ ನಂತರ ಅವ್ರಿಗೆ ಅದನ್ನ ಕೊಡೋದ್ರಿಂದ ಮುಂದೆ ಅದನ್ನ ಮಾಡದೆ ಅದನ್ನ ನಿಭಾಯಿಸ್ತಾರೆ ಅಂತ ನಂಬಿಕೆ. ಓಕೆ ಗುಡ್. ಸರ್ ಓಕೆ ಸರಿ, ಬೇರೆ ಯಾರಿಗೂ ಥಾಟ್ಸ್ ಇದೆಯಾ? ಕಾರ್ತಿಕ್ ಬದ್ರ ಹೇಳಿ. ಅದೇ ಫಸ್ಟ್ ಎಲ್ಲ ಎಲ್ಲರಿಗೂ ಆಶೀರ್ವಾದನ ಕೊಟ್ಬಿಟ್ಟು ಆಮೇಲೆ ಹಲೋ ಕಾರ್ತಿಕ್ ಬದ್ರ ಹೇಳಿ. ಅದೇ ಫಸ್ಟ್ ಎಲ್ಲರಿಗೂ ಫಸ್ಟ್ ಎಲ್ಲ ಆಶೀರ್ವಾದ ಕೊಟ್ಬಿಟ್ಟು ಆಮೇಲೆ ಏನ್ ಹೇಳೋದು ಎಷ್ಟು ಮಾಡ್ತಾರೆ. ಆದ್ರೆ ಇದನ್ನ ಅಮೃತ ಇದು ನಮ್ಗೆ ಅಮ್ಮ ಸಾವಾಮೈ ಅದು ನಮ್ಗೆ ಕೊಟ್ಬಿಟ್ಟು ಫಸ್ಟ್ ನಮಗೆ ಟೆಸ್ಟ್ ಮಾಡ್ಬಿಟ್ಟು ಆಮೇಲೆ ಇದು ಕೊಡ್ತಾರೆ ಬ್ರದರ್. ಓಕೆ ಗುಡ್. ಓಕೆ ಸರಿ, ಬೇರೆ ಯಾರು ಇದೆಯಾ ಥಾಟ್ಸ್? ಓಕೆ ಸರಿ, ನೋಡ್ಬೇಕಾದ್ರೆ ಈ ಒಂದು ನೂತನ ಸೃಷ್ಟಿದು ಸ್ಪೆಷಾಲಿಟಿ ಏನಪ್ಪಾ ಅಂತ ನೋಡ್ತೀರಿ ಅಂದ್ರೆ ಅಮರತ್ವ ಅಂತ ನೋಡ್ತೀರಿ ಅದರ. ಸೊ ಅಮರತ್ವ ಅಂದ್ರೆ ಸಾವಿನ ಸಾಧ್ಯತೆನೇ ಇಲ್ಲ. ಸೊ ಹಂಗಾದ್ರೆ ಯಾರ್ದಾರೋ ಒಬ್ಬರನ್ನ ಸಾವಿನ ಸಾಧ್ಯತೆ ಇಲ್ದಿರೋ ಹಂತದಲ್ಲಿ ಸೃಷ್ಟಿ ಮಾಡಿ ಅನಂತರ ಅವ್ರಿಗೆ ಪರೀಕ್ಷೆ ಕೊಟ್ಟವಾಗ ಆ ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ರೆ ಅವ್ರನ್ನ ಸಾಯಿಸೋದಿಕ್ ಆಗ್ತದ? ಅವ್ರಿಗೆ ಮರಣ ಕೊಡಕ್ಕಾಗಲ್ಲ. ಆಗಲ್ಲ, ಯಾಕಾಗಲ್ಲ ಅಂತ ನಾವೇನ್ ಮಾಡಿದ್ರೆ ಕಳೆದ ವಾರ ನೋಡಿದ್ರೆ ಯಾಕಾಗಲ್ಲ? ಓಕೆ ವೆರಿ ಗುಡ್. ಅಲ್ಲ ಸತ್ಯ ನೋಡ್ಬೇಕ್ರೆ ಆ ಒಂದು ನೂತನ ಸೃಷ್ಟಿಯ ಒಂದು ಸ್ವಭಾವದ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಅಮರತ್ವ. ಒಂದ್ಸತಿ ಅಮರತ್ವ ಕೊಟ್ಟಿದ್ಮೇಲೆ ಯಾವುದೇ ಕಾರಣಕ್ಕೂ ದೇವ್ರು ಬಂದ್ಬಿಟ್ಟು ತಾನು ಮಾಡಿರಂತ ವಾಗ್ದಾನನ ಹಿಂತೋಣಕ್ಕೆ ಸಾಧ್ಯನೇ ಇಲ್ಲ. ಸೊ ಅವಾಗ ಮರಣನೇ ಇಲ್ದ್ರಂತ ಅಂತನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ಮೇಲೆ ಪಾಪ ಮಾಡಿದ ನಂತರ ಅವ್ರಿಗೆ ಮರಣ ಕೊಡ್ತೀನಿ ಅಂತಂದ್ರೆ ಅದು ಏನಾಗ್ಬಿಡ್ತಾರೆ, ದೇವ್ರ ತನ್ನ ವಾಗ್ದಾನನ ಮುರಿದಂಗೆ ಆಗ್ತದೆ ಅಲ್ವರ? ಅದು ಮಾತ್ರ ಅಲ್ಲ, ಏನ್ರಿ ಅವರಿಂದ ಆಗಂತ ಒಂದು ತೊಂದರೆಗಳು ಎಷ್ಟು ಒಂದು ದೊಡ್ಡದಾಗಿರ್ತದೆ ಅಂತಂದ್ರೆ. ಹಲೋ ಸಿಸ್ಟರ್ ಕೇಳಿಸಿದ್ಯಾ? ವಾಯ್ಸ್ ಕ್ಲಿಯರ್ ಇದೆಯಾ ನಂದು? ಹಲೋ ಓಕೆ ಕಡಿಮೆ ಇದೆ ಬ್ರದರ್, ಸ್ವಲ್ಪ ಬ್ಲರ್ ಒಂಥರ ಗಿರ್ಗಿರ್ ಅಂತದೆ. ಕೇಳಿಸ್ತಾನೆ ಇಲ್ಲ, ತುಂಬಾ ಡಿಸ್ಟರ್ಬೆನ್ಸ್, ಅದು ನೆಟ್ವರ್ಕ್ ಪ್ರಾಬ್ಲಮ್ ಏನು. ಇವಾಗ ಇವಾಗ ಕ್ಲಿಯರ್ ಇದೆಯಾ? ಇವಾಗ ಕೇಳಿಸ್ತಿದೆ, ಆದ್ರೆ ತುಂಬಾ ಇದು ಕಟ್ ಕಟ್ ಆಗುತ್ತೆ, ಒಂದೊಂದು ಅಕ್ಷರ ಕೇಳಿಸ್ತಾ ಇದೆ. ಓಕೆ ಎಲ್ಲರಿಗೂ ಎಲ್ಲರಿಗೂ ಹಂಗ ಕೇಳಿಸ್ತಿದ್ಯಾ ಇಲ್ಲ ಕ್ಲಿಯರ್ ಇದೆಯಾ? ನನಗೆ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಬ್ರದರ್. ಇಲ್ರಿ ವಯಸ್ಸು ಕರೆಕ್ಟ್ ಆಗಿಲ್ಲ ವಯಸ್ಸು ಕರೆಕ್ಟ್ ಆಗಿಲ್ರಿ, ಸರಿಯಾಗಿ ಕೇಳ್ತಾ ಇಲ್ಲ. ಒಂದ್ ನಿಮಿಷ ಓಕೆ ಇವಾಗ ಕ್ಲಿಯರ್ ಇದೆಯಾ? ಓಕೆ ಗುಡ್ ಕ್ಲಿಯರ್ ಇದ್ದಾರೆ. ಓಕೆ ಗುಡ್, ಥ್ಯಾಂಕ್ ಯು. ಸರಿ, ಅದಕ್ಕೆ ಏನಪ್ಪ ಅಂತ ನೋಡ್ತಿದ್ರೆ ಈ ನೂತನ ಸೃಷ್ಟಿಯ ಸ್ಪೆಷಾಲಿಟಿ ಅಂದ್ರೆ ಡಿವೈನ್ ನೇಚರ್, ಸಾವೇ ಇಲ್ದಿರಂತ ಕಂಡೀಷನ್. ಸಾವೇ ಇಲ್ದಿರಂತ ಕಂಡೀಷನ್ ದೇವ್ರು ಕೊಡ್ತೀನಿ ಅಂತ ಹೇಳಿದ್ಮೇಲೆ ದೇವರು ಯಾವುದೇ ಕಾರಣಕ್ಕೂ ರಿವರ್ಸ್ ತೊಗೊಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವ್ರು ಏನಪ್ಪ ಡಿಸೈಡ್ ಮಾಡಿದ್ರು ಅಂತಂದ್ರೆ ಯಾರಿಗಾರ ಮುಂಚೆ ಅವರು ಪ್ರೈಸ್ ಕೊಡೋಕ್ಕಿಂತ ಮುಂಚೆ ಏನಬೇಕು, ಅವ್ರು ತನ್ನ ಫೇತ್ಫುಲ್ನೆಸ್ನ ನೋಡಿಸ್ಬೇಕು ಅದರ. ಸೊ 100% ಫೇತ್ಫುಲ್ನೆಸ್ ನೋಡಿಸಿದ್ಮೇಲೆ ಅವ್ರಿಗೆ ಈ ಪ್ರೈಸ್ನ ಕೊಡೋಕೆ ಸಾಧ್ಯ ಅಂತ ದೇವ್ರು ಏನ್ ಮಾಡಿದ್ರು, ದೇವ್ರು ತನ್ನ ಪ್ಲಾನ್ ಅಲ್ಲಿ ಮಾಡಿದ್ರು ಡಿಸೈಡ್ ಮಾಡಿದ್ರು ಅದನ್ನ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡಿಬೇಕಾದ್ರೆ ದೇವ್ರು ಎಂತ ಭಯಂಕರವಾದ ಕ್ರೈಟೀರಿಯಾ ಇಟ್ಬಿಟ್ಟಿದ್ದಾರೆ ಅಂತಂದ್ರೆ, ಯಾರೇ ಇದರಲ್ಲಿ ನಡೆದ್ರೆ ಅವರು ಮರಣದವ್ರಿಗೆ ಏನಾಗಿರ್ಬೇಕು, ನಂಬಿಕಸ್ಥರಾಗಿರ್ಬೇಕು. ಮರಣದವ್ರಿಗೂ ನಂಬಿಕಸ್ಥರಾಗಿದ್ರೆ ಮಾತ್ರ ಅವ್ರಿಗೆ ಪ್ರೈಸ್ ಸಿಗೋದಕ್ಕೆ ಸಾಧ್ಯ. ಅದಕ್ಕೆ ಈ ಮಾರ್ಗ ಹೆಂಗ್ ಮಾಡಿದರೆ ಇಕ್ಕಟ್ಟಾಗಿ ಏನ್ ಮಾಡಿದಾರೆ ಅದರ ಇಕ್ಕಟ್ಟಾಗಿ ಮಾಡಿದಾರ ಇಲ್ಲ ವಿಶಾಲವಾಗಿ ಮಾಡಿದಾರ?
ಇಕ್ಕಟ್ಟಾದ ಮಾರ್ಗ ಬೈಬಲ್ ಏನ್ ಹೇಳ್ತಾರೆ ಹೆಂಗಿದೆ ಇಕ್ಕಟ್ಟಾದ ಮಾರ್ಗ ತುಂಬಾ ಕಷ್ಟ ಬಿಕ್ಕಟ್ಟಾಗಿದೆ ದಾರಿ ಬಿಕ್ಕಟ್ಟು ಆಮೇಲೆ ಕಂಡಿಡಿಯೋರು ಕಂಡಿಡಿಯೋರು ಸ್ವಲ್ಪ ಜನ ನಡೆಯೋದಿನ ಜನ ಹಾಗಾರೆ ಇನ್ನು ಸ್ವಲ್ಪ ಜನ ಸ್ವಲ್ಪ ಜನ ಅದಕ್ಕೆ ಹೇಳೋದು ಯೇಸು ಕ್ರಿಸ್ತು ಕರೆಯಲ್ಪಟ್ಟವರು ಜನ ಆಯಲ್ಪಟ್ಟವರು ಅದ್ರ ನಂಬಿಕಸರಾಗಿರೋ ಇನ್ನೂ ಜನ ವೆರಿ ಗುಡ್ ಅದರ ಸರ್ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಏನ್ ಮಾಡಿದ್ರೆ ಒಂದು ಕ್ರೈಟೀರಿಯಾ ಅಂತ ಫಿಕ್ಸ್ ಮಾಡಿದ್ದಾರೆ ವೆರಿ ಗುಡ್ ಸರ್ ಇದಕ್ಕೆ ನಾವ್ ಏನ್ ಮಾಡೋಣ ಈ ವಾರ ಸ್ಟಡಿ ನಾವು ಕಂಟಿನ್ಯೂ ಮಾಡೋಣ ಈ ವಾರ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 64 ನಾವು ಓದೋಣ ಕಂಟಿನ್ಯೂ ಮಾಡೋಣ ನಮ್ಮ ಮನಸ್ಸಿನಲ್ಲಿ ನಾವು ಆ ಮಹಾ ಸೃಷ್ಟಿಕರ್ತನ ಆಪ್ತ ಸ್ನೇಹಿತರುಗಳು ಎಂದಿಟ್ಟುಕೊಂಡು ಈ ನೂತನ ಸೃಷ್ಟಿಯ ವ್ಯವಸ್ಥೆಯಲ್ಲಿ ಅಡಗಿರುವ ತತ್ವಜ್ಞಾನವನ್ನು ಊಹಿಸುವುದಾದರೆ ಯಹೋವ ದೇವರು ತನ್ನಷ್ಟಕ್ಕೆ ಈ ನೂತನ ಸೃಷ್ಟಿಯ ಬಗ್ಗೆ ಈ ರೀತಿಯಲ್ಲಿ ಧ್ಯಾನಾಸಕ್ತನಾಗಿರುವಂತೆ ಊಹಿಸಬಹುದು. ಅನೇಕ ಸೃಷ್ಟಿಜೀವಿಗಳಲ್ಲಿ ಶ್ರೇಷ್ಠ ವರ್ಗಕ್ಕೆ ಪರಿವರ್ತನೆಗೊಳ್ಳುತ್ತಿರುವ ಈ ಪ್ರಾಮುಖ್ಯತೆ ಪಡೆದವರನ್ನು ನಾವು ದೇವಕುಮಾರರ ಯಾವ ವರ್ಗಕ್ಕೆ ಸಮರ್ಪಿಸಬಹುದು? ಪ್ರತಿಯೊಂದು ಶ್ರೇಣಿಯು ನನ್ನ ಸ್ವರೂಪದಲ್ಲಿ ಈಗಾಗಲೇ ಇದೆ. ಮಾನವ ದೇವದೂತರುಗಳು, ಕಿರೂಬಿಯರು, ಸೆರಾಫಿಯರು ಮತ್ತು ಪ್ರಧಾನ ದೇವದೂತರುಗಳು. ನನ್ನ ಯೋಜನೆಗಳು ಅತ್ಯುನ್ನತ ಸ್ಥಿತಿಗೇರಿದಾಗ ಮತ್ತು ಎಲ್ಲಾ ಪರೀಕ್ಷೆಗಳು ಮುಗಿಯುವಾಗ ಎಲ್ಲರೂ ಅವರವರ ಶ್ರೇಣಿಯಲ್ಲಿ ಪರಿಪೂರ್ಣ ಮಟ್ಟದಲ್ಲಿದ್ದು ಪರಮ ಸಂತೋಷ ಪಡುತ್ತಾರೆ. ಆದರೆ ದೇವರ ಸ್ವಭಾವದ ಪಾಲುದಾರರಾಗುವ ಅತ್ಯಂತ ವೈಭವಯುತವಾದ ಆಶೀರ್ವಾದ ಮತ್ತು ಅವಕಾಶಗಳನ್ನು ಯಾರಿಗೆ ನಾನು ದಯಪಾಲಿಸಲಿ? ಸ್ವಾಭಾವಿಕವಾಗಿ ಪ್ರಥಮವಾಗಿ ಜ್ಯೇಷ್ಠ ಪುತ್ರನ ಸ್ಥಾನ ಪಡೆಕೊಂಡವನು, ಫಸ್ಟ್ ಬಿಗಾಟನ್, ಈಗಾಗಲೇ ಪರಮಶ್ರೇಷ್ಠನಾಗಿ ಅಸಂಖ್ಯಾತರಲ್ಲಿ ಅತ್ಯಮೂಲ್ಯನಾಗಿ ತನ್ನ ನಂತರದ ಸ್ಥಾನದಲ್ಲಿರುವವನಾಗಿ ತೋರಿಬರುತ್ತಾನೆ. ಮತ್ತು ಆತನ ಮೂಲಕವಾಗಿ ಎಲ್ಲವೂ ನಿರ್ಮಾಣಗೊಂಡಿರುವುದಲ್ಲದೆ ಸರ್ವಶಕ್ತನು ವಿಶಿಷ್ಟವಾಗಿ ಎಲ್ಲವುಗಳಲ್ಲಿ ತನ್ನ ತಂದೆ ಮತ್ತು ಸೃಷ್ಟಿಕರ್ತನಿಗೆ ಸ್ವಾಮಿ ಭಕ್ತಿ ಮತ್ತು ನಿಷ್ಠೆಯನ್ನು ತೋರಿದವನು ಎಂಬುದಾಗಿ ಆತನು ದೇವರ ಮನಸ್ಸಿಗೆ ತಡವಿಲ್ಲದೆ ಕಂಡುಬರುತ್ತಾನೆ. ಆದುದರಿಂದ ಆತನಿಗೆ ಪ್ರಥಮವಾಗಿ ದೇವರ ಸ್ವಭಾವ, ಆತನ ಮಹಿಮೆ, ಗೌರವ ಮತ್ತು ನಿರ್ಲಯತ್ವಗಳು ನೀಡಲ್ಪಡುತ್ತವೆ. ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ತಂದೆಯು ಇಚ್ಛಿಸಿದ್ದನು. ಆತನು ಎಲ್ಲದರಲ್ಲಿಯೂ ಪ್ರಮುಖನಾಗುವಂತೆ ತನ್ನ ಸರ್ವ ಸಂಪೂರ್ಣತೆಯು ಆತನಲ್ಲಿ ವಾಸವಾಗಿರಬೇಕೆಂದು ತಂದೆಯು ಬಯಸಿದನು. ಕೊಲೊಸ್ಸೆಯ 1:18-19. ಆತನಿಗೀಗಾಗಲೇ ಎಲ್ಲವುಗಳ ಮೇಲೆ ಪ್ರಾಬಲ್ಯತೆವಿತ್ತು ಮತ್ತು ಅದನ್ನು ಆತನ ಪ್ರಾಮಾಣಿಕತೆಯಿಂದ ಉಪಯೋಗಿಸುತ್ತಿದ್ದನು. ತಂದೆಯು ಕೊಡಬಯಸುವ ಯಾವುದೇ ಹೆಚ್ಚಿನ ಗೌರವ ಅಂತಸ್ತುಗಳಿಗೆ ಆತನು ಸ್ವಾಭಾವಿಕವಾಗಿ ಪ್ರಗತಿಯ ಸ್ಥಾನದಲ್ಲಿದ್ದನು. ಇದ್ದವರಿಗೆ ಇನ್ನೂ ಕೊಡಲ್ಪಡುವುದು ಮತ್ತು ಅದನ್ನು ಆತನು ಹೇರಳವಾಗಿ ಪಡಕೊಳ್ಳುವನು. ಪ್ರಾಮಾಣಿಕತೆಗೆ ಬಹುಮಾನ ಉಂಟು. ಆದಾಗ್ಯೂ ಇವರೂ ಸಹ ಶೋಧನೆ, ಅನುಭವಗಳು ಮತ್ತು ಹೆಚ್ಚಿನ ಕಠಿಣ ಶಿಸ್ತಿಗೆ ಒಳಗಾಗಬೇಕಾಗುತ್ತದೆ. ಹೀಗಿದ್ದಾಗ್ಯೂ ಬಹಳ ನಿಷ್ಠೆಯುಳ್ಳ, ಶ್ರದ್ಧಾಭಕ್ತಿಯುಳ್ಳ ಒಬ್ಬ ಮಗನ ವಿಶ್ವಾಸ ಮತ್ತು ನಿಷ್ಠೆಯನ್ನು ಕಠಿಣವಾದ ನಿರ್ಣಾಯಕ ಪರೀಕ್ಷೆಗಳಿಗೆ ಒಳಪಡಿಸದೆ ಆತನಿಗೆ ದೈವಿಕ ಸ್ವಭಾವದಲ್ಲಿ ಪಾಲನ್ನು ದಯಪಾಲಿಸುವಂತಿಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಬರೆದ ರಸನ್ ಅಂತಂದ್ರೆ, ಇವಾಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಪ್ಲಾನ್, ಈ ಡಿವೈನ್ ನೇಚರ್ ಅಲ್ಲಿ ಇರೋಂತ ಫಸ್ಟ್ ಆಪರ್ಚುನಿಟಿ ಯಾರು ಕೊಡ್ಬೋದು ಅಂತಂದ್ಬಿಟ್ಟು ಥಿಂಕ್ ಪಣನ ಅಂತಂತಾರೆ. ಹೆಂಗ್ ಥಿಂಕ್ ಪಣನ ಅಂತಂದ್ರೆ, ಇವಾಗ ನೀವೇ ಏನ್ ಮಾಡಿ ತಮ್ಮನ್ನೆಲ್ಲ ಬಂದ್ಬಿಟ್ಟು ದೇವ್ರಸ್ಥಾನ ಹಾಕೊಂಡು ಸ್ವಲ್ಪ ಥಿಂಕ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಏನ್ ಥಿಂಕ್ ಮಾಡಿ ನೋಡ್ಬೇಕು? ನಾವೇನೋ ದೇವ್ರಗಳ ತರ ಇದ್ರೆ, ನಾವು ದೇವ್ರ ತರ ಥಿಂಕ್ ಮಾಡಿದ್ರೆ, ಈ ಒಂದು ಪ್ರೆಷಸ್ ಆಗಿರೋಂತ ಒಂದು ಆಪರ್ಚುನಿಟಿ, ಎಲ್ಲದಕ್ಕಿಂತ ಉನ್ನತವಾಗಿರೋಂತ ಒಂದು ಅವಕಾಶನ ಯಾರು ಕೊಡ್ಬೋದು ಅದನ್ನ ನೀವೇನ್ ಮಾಡಿ ಯೋಚನೆ ಮಾಡಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಅವಾಗ ಯಾವ ತರ ಥಾಟ್ಸ್ ಬರ್ಬೋದು, ದೇವ್ರು ಯಾವ ತರ ಥಿಂಕ್ ಮಾಡಿರ್ಬೋದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಇನ್ನ ಕ್ಲಿಯರ್ ಆಗಿ ನಮ್ಗೆ ನಮ್ಮ ಒಂದು ಭಾಷೆಯಲ್ಲಿ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೀರಿ ಹೇಳ್ಬೇಕು ಅಂದ್ರೆ, ಇವಾಗ ಇಮ್ಯಾಜಿನ್ ಮಾಡಿ ನಾವು ಇವಾಗ ಏನಂತಾರೆ ಇಂಡಿಯಾಲಿರೋಂಥ ರಿಚೆಸ್ಟ್ ಪರ್ಸನ್ ಅಂದ್ರ ಅನಿಲ್ ಅಂಬಾನಿ ಅಂತ ತಿಳ್ಕೊಳ್ಳಿ ಅದರ. ಇವಾಗೆಲ್ಲ ನೀವೇನಾಗಿದ್ರ ಅನಿಲ್ ಅಂಬಾನಿ ಆಗಿದ್ರ. ಇವಾಗ ನಿಮ್ಗಿರೋಂಥ ಆಸ್ತಿ ಇದೆಪ್ಪ ಅದರ, ನಿಮ್ಮ ಆಸ್ತಿನೆಲ್ಲ ಏನ್ ಮಾಡ್ಬೇಕು, ಒಬ್ರ ಹೆಸರಿಗೆ ನೀವು ಬರ್ಕೊಂಡೋಗ್ಬೇಕು, ಒಬ್ರಿಗೆ ಪವರ್ ಆಫ್ ಅಟರ್ನಿ ಕೊಡ್ಬೇಕು ಅದರ, ನಿಮ್ಮೆಲ್ಲ ಸ್ವತ್ತ ಮೇಲೆ ಒಂದು ಅಧಿಕಾರ ಕೊಡ್ಬೇಕು. ಸರ್, ನೀವು ನಿಮ್ಮ ಹತ್ರ ಇದಂತ ಎಲ್ಲ ಸ್ವತ್ತಿಗೆ ಅಧಿಕಾರ ಕೊಡ್ಬೇಕು ಅಂದ್ರೆ ಯಾರು ಕೊಡ್ತೀರಾ, ಯಾರು ಕೊಡ್ಬೇಕು ಅಂತ ಅನ್ಸ್ತದೆ ನಿಮ್ಗೆ ಹೇಳಿ? ವೆರಿ ಗುಡ್. ಯಾರು ನಂಬಿಕಸ್ತರಾಗಿರ್ತಾರೋ ಅವ್ರಿಗೆ ಕೊಡ್ಬೇಕು ಅಂತ ಮನ್ಸ್ ಬರ್ತಾರೆ. ಆಯ್ತು, ಇವಾಗ
ಇವಾಗ ಯೋಚನೆ ಮಾಡಿ ನಿಮ್ಗೆ ಬಂದ್ಬಿಟ್ಟು ತಿಳ್ಕೊಳ್ಳಿ, ಅವಾಗ ಏನ್ ಬರ್ತಾರೆ ನಿಮ್ಗೆ ಥಾಟ್? ಏನ್ರಿ ಇನ್ನೇನ್ ಕೇಳ್ರಿ? ಇವಾಗ ನಿಮ್ ಮಕ್ಳು ಇರ್ತಾರೆ ಅದರ ನಿಮ್ ನಂಬಿಕಸ್ತರಾಗಿರ್ಬೇಕು ಅಂತ ಒಂದು ಕೊಡ್ಬೇಕು ಅಂತ ಆಲೋಚನೆ ಇದೆ, ಓಕೆ. ಆದ್ರೆ ಅದೇ ಸಮಯದಲ್ಲಿ ನಿಮ್ಗೆ ಮಕ್ಳಿದ್ದಾರೆ ತಿಳ್ಕೊಳ್ಳಿ ಅದರ, ಅವಾಗ ನೀವು ಇದನ್ನ ಯಾರಕ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ? ಮಕ್ಳಿಗೆ ಮಕ್ಕಳಲ್ಲಿ ಪರೀಕ್ಷೆ ಹಾಕತ್ರಿ ಅಲ್ವರ, ಆ ಮಕ್ಕಳಲ್ಲಿ ಯಾರು ತುಂಬಾ ಫೇತ್ಫುಲ್ ಆಗಿರ್ತಾರೋ, ಯಾರು ತುಂಬಾ ಒಂದು ಎಂತ ನಿಷ್ಠಾವಂತರಾಗಿರ್ತಾರೋ ಆ ಮಕ್ಕಳಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ಇಲ್ವಾ? ನೇತ್ರ ದೇವ್ರು ಕೂಡ ಏನ್ ಮಾಡಿದ್ರು ತನ್ನ ಯೋಜನೆಯಲ್ಲಿ ಡಿಸೈಡ್ ಮಾಡಿದ್ರು ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದಾರೆ. ಅದಕ್ಕೆ ದೇವ್ರು ತನ್ನ ಒಂದು ಪ್ಲಾನ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕು, ಐ ಮೀನ್ ಡಿಸೈಡ್ ಮಾಡ್ಬೇಕು. ಏನ್ ಡಿಸೈಡ್ ಮಾಡಿದ್ರೆ, ಇದನ್ನ ಕೊಟ್ರೆ ಫಸ್ಟ್ ಯಾರು ಕೊಡ್ಬೇಕು ಅಂದ್ರೆ ತನ್ನ ಸೃಷ್ಟಿಯಲ್ಲಿ ಇದುವರೆಗೂ ಫೇತ್ಫುಲ್ ಆಗಿರೋಂತ ಸೃಷ್ಟಿಗೆ ಕೊಡ್ಬೇಕು ಅಂತ ಅವ್ರು ಥಿಂಕ್ ಮಾಡ್ತಾರೆ. ಅದಕ್ಕೆ ನೀವ್ ಹೇಳ್ರಿ, ದೇವ್ರ ಸೃಷ್ಟಿಯಲ್ಲಿ ಇದುವರೆಗೂ ಏನ್ರಿ ಎಲ್ಲಾ ಸೃಷ್ಟಿಗಳಲ್ಲೂ ತುಂಬಾ ಫೇತ್ಫುಲ್ ಆಗಿರೋರು ಒಬ್ರಿದ್ರು, ಯಾರದ? ವೆರಿ ಗುಡ್, ಜೀಸಸ್ ಕ್ರೈಸ್ಟ್. ಅದರ ಫೇತ್ಫುಲ್ ಆಗಿದ್ರು, ಇವತ್ತು ಫೇತ್ಫುಲ್ ಆಗಿದ್ರೆ ನಾಳೆ ಕೂಡ ಹೆಂಗಿದಾರಂತ ಅವರು ಅಲ್ವರ. ಅದಕ್ಕೆ ದೇವ್ರು ಇದನ್ನ ಯಾರಿಗಾರ ಕೊಡ್ಬೇಕು ಅದ ಡಿಸೈಡ್ ಮಾಡ್ದವಾಗ ಫಸ್ಟ್ ನನ್ ಕೊಟ್ರೆ ಯಾರು ಕೊಡ್ಬೇಕು? ನನ್ ಮಗನ್ಗೆ ಕೊಡ್ಬೇಕು ಅಂತ ಏನ್ ಮಾಡಿದ್ರು ಅವರು ಅವರು ಡಿಸೈಡ್ ಮಾಡಿದ್ರು. ಅದಕ್ಕೆ ಬೈಬಲ್ ಹೇಳ್ತಾರಲ್ಲ, ಯೇಸು ಕ್ರಿಸ್ತು ದೇವ್ರ ಯೋಜನೆಯಲ್ಲಿ ಎಲ್ಲಾ ವಿಚಾರದಲ್ಲಿ ಯಾರಂತೆ ಫಸ್ಟ್? ಜೀಸಸ್, ಜೀಸಸ್ ಕ್ರೈಸ್ಟ್. ಅದರ ಬೈಬಲ್ ವಚನ ಇದೆಯಾ ಆತರ ಎಲ್ಲರ? ನೋಡಿ ಇಷ್ಟ ಇಲ್ಲಿ ಹೀಬ್ರೂ ಫಸ್ಟ್ ಸರಿ ಕೊಲೋಷನ್ಸ್ ಸಿಸ್ಟರ್ ಓದಿ ಓದಿ ವಿಜಯಷ್ಟು ಓದಿ ಈತನು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ವೆರಿ ಗುಡ್ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನಂತ ಆಗಿದ್ರಂದ್ರೆ ದೇವರಿಗೆ ಬಂದ್ಬಿಟ್ಟು ಆಗಿರೋ ಕಾರಣದಿಂದ ಅವರು ಮರಣದ ನಂತರ ಏನ್ ಮಾಡಿದ್ರಂತೆ ಅವರು ಅವರು ದೇವರ ಒಂದು ಬಲ ಕಡೆಯಲ್ಲಿ ಬಂದ್ಬಿಟ್ಟು ಆಸನ ರೂಢ ಅನ್ನೋದು ಅಂತ ಹೇಳ್ತಾರೆ. ಇನ್ನೊಂದು ವಚನ ನೋಡಿ, ಕೊಲೆಸರು ಬಂದ ಪತ್ರಿಕೆ 1:18. ಸಭೆ ಎಂಬ ದೇಹಕ್ಕೆ ಆತನು ಶಿರಸು, ಆತನು ಅಧಿಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಏನ್ ಹೇಳ್ತಾರೆ? ಆದಿ ಸಂಭೂತನು, ಎಲ್ಲಾ ವಿಚಾರದಲ್ಲಿ ಆತನ ಏನಾಗಿರ್ಬೇಕಂತೆ? ಪ್ರಮುಖನಾಗಿರ್ಬೇಕಂತ ಯಾರು ಡಿಸೈಡ್ ಮಾಡಿದ್ರಂತೆ? ಅಲ್ಲ, ದೇವರು ಡಿಸೈಡ್ ಮಾಡಿರ್ತಾರ. ಅಂದ್ರೆ ಏನೇ ಆಪರ್ಚುನಿಟಿ ಕೊಟ್ರೆ ಫಸ್ಟ್ ಆಪರ್ಚುನಿಟಿ ಕೊಟ್ಟರೆ ಯಾರು ಕೊಡ್ಬೇಕು? ತನ್ನ ಮಗನಿಗೆ ಅಂತ ಕ್ರೈಸ್ಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ. ಅದಕ್ಕೆ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಫಸ್ಟ್ ಅವಕಾಶ ಯಾರು ಕೊಟ್ರು ಅಂದ್ರೆ ಅಂದ್ರೆ ನಮ್ಮ ಮಗ ಆತನ ಮಗನಾಗಿರುತ್ತ ಯೇಸು ಕ್ರಿಸ್ತಗೆ ಏನ್ ಮಾಡಿದ್ರು? ಅವರು ಅವಕಾಶ ಕೊಟ್ರು. ಅದಕ್ಕೆ ಇದನ್ನ ಯಾವ ಕಂಡೀಷನ್ಸ್ ಮೇಲೆ ಕೊಟ್ರು? ನಾವು ಇದಕ್ಕಿಂತ ಮುಂಚೆ ನೋಡಿದ್ರೆ ಹೋದ್ವಾರ ಯಾರೋ ಡಿವೈನ್ ನೇಚರ್ ಬರ್ಬೇಕು ಅಂದ್ರೆ ಅವ್ರ ಮರಣದವ್ರಿಗೆ ಏನಾಗಿರ್ಬೇಕು? ಇವಾಗ ದೇವ್ರಿಗೆ ಹಂಗಂದ್ರೆ ಮಗ ಆಗಿದ್ರು ಸರಿ, ಮಗ ಏನ್ ಮಾಡ್ಬೇಕು ಇವಾಗ ಮರಣನ ಇವಾಗ ಅನುಭವಿಸ್ಲೇಬೇಕು. ಮಗ ಕೂಡ ಮರಣದವ್ರಿಗೆ ಏನಾಗಿರ್ಬೇಕು? ನಂಬಿಕಸ್ತರಾಗಿರ್ಬೇಕು. ಅಂದ್ರೆ ಮಗನು ಮಗ ಆಗಿದ್ರು ಸರಿ, ಮಗುಗೆ ಏನಾಗಿರ್ಬೇಕು? ಎಲ್ಲಾ ರೀತಿ ಕಷ್ಟ ಸಂಕಟ ಹಿಂಸೆಗಳು ಎಲ್ಲಾ ರೀತಿ ಶೋಧನೆ ಏನಬೇಕು ಆಗ್ಲೇ ಬೇಕು ಅಲ್ಲ. ಅಂದ್ರೆ ಫಸ್ಟ್ ಯೇಸು ಕ್ರಿಸ್ತು ಬಂದ್ರು ಅಂತಂದ್ರೆ ಏನ್ ಎಲ್ಲಾ ವಿಚಾರದಲ್ಲಿ ಏನಾಗಿರ್ಬೇಕು? ಅವರು ಫಸ್ಟ್ ಆಗಿರ್ಬೇಕು ಅಲ್ಲ. ಅದಕ್ಕೆ ನೋಡಿ ದೇವ್ರು ಏನ್ ಮಾಡಿದ್ರು, ತನ್ನ ಮಗನ್ಗೆ ಏನ್ ಮಾಡಂತೆ ಫಸ್ಟ್ ಚಾನ್ಸ್ ಕೊಟ್ರಂತೆ ಅಲ್ಲ. ನೆಕ್ಸ್ಟ್ ಓದನ, ನೆಕ್ಸ್ಟ್ ಏನ್ ಮಾಡಿದ್ರು ದೇವ್ರು? ನೆಕ್ಸ್ಟ್ ಏನ್ ಡಿಸೈಡ್ ಮಾಡಿದ್ರು ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ವಿಜಯ ಸಿಸ್ಟರ್ ಓದ್ತೀರಾ? ಇದರ ಲೈನ್ ಅಲ್ಲಿ ಆಗ್ತದ? ನೂತನ ಸೃಷ್ಟಿಯ ಬಗ್ಗೆ ಈ ಮುಖ್ಯ ಅಂಶಗಳು. ಈ ನೂತನ ಸೃಷ್ಟಿಯ ಮುಖ್ಯಸ್ಥನಾಗಿ ಈ ಏಕಪುತ್ರನ ಆಯ್ಕೆ ಮತ್ತು ಆತನ ಯೋಗ್ಯತೆಯನ್ನು ರುಜುವಾತು ಪಡಿಸುವುದಕ್ಕಾಗಿ ಆತನನ್ನು ಶೋಧನೆಗಳಿಗೆ, ಶಿಸ್ತಿಗೆ, ಶ್ರಮೆಗೆ ಮತ್ತು ಇತರ ಅನುಭವಗಳಿಗೆ ಒಳಪಡಿಸಲಾಗಿದೆ. ಇವುಗಳು ಮಾನವನು ಸೃಷ್ಟಿಗೊಳ್ಳುವ ಮೊದಲೇ ದೈವ ಸಭೆಯಲ್ಲಿ ನಿರ್ಣಯವಾಗಿತ್ತು. ದೇವರಿಗೆ ತನ್ನ ಸೃಷ್ಟಿಯಾದ ಮಾನವನು ಪತನಗೊಳ್ಳುತ್ತಾನೆ ಎಂಬುದು ಮೊದಲೇ ತಿಳಿದಿತ್ತು. ಆತನ ಶಿಕ್ಷೆ ಮರಣವೆಂದು ಆತನು ಮೊದಲೇ ನಿರ್ಧರಿಸಿದ್ದನು ಮತ್ತು ಆತನು ತನ್ನ ಏಕೈಕ ಪುತ್ರನಿಗೆ ನೀಡುವ ಪರೀಕ್ಷೆಗಳು ಆತನು ಸ್ವಇಚ್ಛೆಯಿಂದ ಮಾನವ ಜಾತಿಯ ವಿಮೋಚಕನಾಗುವಂತೆ
ಪೂರ್ವ ಸಿದ್ಧತೆಯುಳ್ಳದಾಗಿದ್ದು ಇದರಿಂದಂಟಾಗುವ ಮಹಾತ್ಯಾಗವು ತಂದೆಯ ಬಗ್ಗೆ ಆತನ ನಿಷ್ಠೆ ಮತ್ತು ವಿಶ್ವಾಸಗಳನ್ನು ಪ್ರಕಟಿಸುವುದಾಗಿತ್ತು. ಈ ರೀತಿಯಲ್ಲಿ ದೇವರ ಯೋಜನೆಯಲ್ಲಿ ಆತನು ಭೂಮಿಯ ಅಸ್ಥಿವಾರ ಹಾಕುವ ಮುನ್ನವೇ ಯಜ್ಞದ ಕುರಿಯಾಗಿದ್ದನು. ಈ ದೃಷ್ಟಿಕೋನದಲ್ಲಿ ನಾವು ಇದುವರೆಗೆ ತಂದೆಯು ಮಗನು ವಿಮೋಚಕನಾಗಲು ಒತ್ತಾಯಪಡಿಸದೆ ಆತನಿಗೆ ಯಾವ ಅನ್ಯಾಯವನ್ನು ಮಾಡದಂತೆ ದೂರವಿದ್ದು ಈ ಮಹಾತ್ಯಾಗಕ್ಕೆ ಆತನನ್ನು ಯಾವ ರೀತಿಯಲ್ಲಿ ಸಿದ್ಧಪಡಿಸುತ್ತಿದ್ದನೆಂದು ಗ್ರಹಿಸಬಹುದು. ಈತನು ದೇವದೂತರಿಗಿಂತಲೂ ಉತ್ತಮವಾದವನು, ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದವನು. ಇಬ್ರಿಯ 1:4 ಮತ್ತು Ephesians 1:21. ಈ ದೃಷ್ಟಿಕೋನದಿಂದ ನಾವು ಆತನ ಒಂದು ಪ್ಯಾರಾಗ್ರಾಫ್ ಮುಗಿತು ಸರ್. ಅದಕ್ಕೆ ನೋಡ್ಬೇಕಾರೆ ಈ ಒಂದು ದೃಷ್ಟಿಕೋನದಿಂದ ನೋಡ್ಬೇಕಾರೆ ದೇವರು ಏನಪ್ಪ ಮಾಡುದು ಅಂತಂದ್ರೆ ತನ್ನ ಮಗನಿಗೆ ಫಸ್ಟ್ ಅವಕಾಶ ಕೊಡ್ಬೇಕಾರೆ ಏನಪ್ಪ ಅವಕಾಶ ಕೊಟ್ರು ಅಂದ್ರೆ ಸ್ವಚಿತ್ತವಾಗಿ ಯೇಸು ಕ್ರಿಸ್ತು ವಾಲಂಟಿಯರ್ಗೆ ತಾನಾಗೆ ತಾನೇ ದೇವ್ರ ಚಿತ್ರದಗೆ ಅನುಸಾರವಾಗಿ ತನ್ನ ಜೀವನನ ಅರ್ಪಿಸಿ ಮರಣದವರೆಗೂ ನಂಬಿಕಸ್ಥರಾಗಿರೋದಕ್ಕೆ ಅದು ಫಸ್ಟ್ ಸ್ಟೆಪ್ ತಗೊಳ್ಬೇಕು ಅಂತಂದ್ಬಿಟ್ಟು ದೇವ್ರು ಏನ್ ಮಾಡಿದ್ರು ಮಗನ್ನ ಸಿದ್ಧ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಬಂದ್ಬಿಟ್ಟು ಯೇಸು ಕ್ರಿಸ್ತನ ಕೋಹೆರ್ಸ್ ಮಾಡಿಲ್ಲ, ಕೋಹೆರ್ಸ್ ಅಂದ್ರೆ ಬಲವಂತ ಮಾಡಿ ಅಥವಾ ಒತ್ತಾಯ ಪಡಿಸಿ ಅವರು ಮನುಷ್ಯರಿಗೆ ಏನ್ ಮಾಡ್ಬೇಕು ತನ್ನ ಪ್ರಾಣನ ಕೊಡ್ಬೇಕು ಅಂತ ಏನ್ ಮಾಡಕ್ ಹೋಗಿಲ್ಲ, ಅದು ಮಾಡಕ್ ಹೋಗಿಲ್ಲ. ನಾವು ಬೈಬಲ್ ನೋಡ್ತೀರಿ ಜಗತ್ತು ಉತ್ಪತ್ತಿಕ್ಕಿಂತ ಮುಂಚೆ ಕುಯ್ಯಲ್ಪಟ್ಟಂತ ಕುರಿಯಾದಾತರ ಅಂತ ಪ್ರಕಟಣೆ 13 ಅಂತ ಎಲ್ಲ ಓದ್ತೀರಿ. ಹಂಗಾರೆ ಏನು ದೇವರು ಈ ಪ್ಲಾನ್ ನ ಯಾವಾಗ ಫಿಕ್ಸ್ ಮಾಡಿದ್ರು ಅಂತಂದ್ರೆ ಮನುಷ್ಯನೆಲ್ಲ ಸೃಷ್ಟಿ ಮಾಡಕ್ಕಿಂತ ಮುಂಚೆ ಮನುಷ್ಯನಿಗಾಗಿ ಬೇರೆ ಎಲ್ಲಾ ಸೃಷ್ಟಿ ಮಾಡಕ್ಕೂ ಮುಂಚೆನೆ ದೇವ್ರು ಮಾಡಿದ್ರು ಒಂದು ಪ್ಲಾನ್ ನ ಫಿಕ್ಸ್ ಮಾಡಿದ್ರು. ಏನಂತ ಫಿಕ್ಸ್ ಮಾಡಿದ್ರು ಮಗ ಹೋಗಿ ಏನ್ ಮಾಡಕ್ ಮುಂದಕ್ಕೆ ಬರೋಂತ ಟೈಮಲ್ಲಿ ಅವರು ರ್ಯಾನ್ಸಮ್ ಕೊಡ್ಬೇಕು ಅಂತಂದ್ಬಿಟ್ಟು ಅಲ್ವರ. ಇವತ್ತು ನೀವು ಯೋಚನೆ ಮಾಡ್ರಿ ಈ ತರ ದೇವ್ರ ಪ್ಲಾನ್ ಫಿಕ್ಸ್ ಮಾಡಿರ್ಬೇಕಾರೆ ತನ್ನ ಮಗನ್ನ ಯಾವ ಒಂದು ರೀತಿಯಲ್ಲಿ ಅವರು ಬೆಳೆಸಿದ್ರು ಅಂತಂತಂದ್ರೆ ಹೇಳ್ತಾರೆ ಮಗ ಬಂದ್ಬಿಟ್ಟು ದೇವರ ಒಂದೆಲ್ಲ ಕೆಲಸಗಳನ್ನ ನೋಡ್ಬೇಕಾರೆ ವಾಲಂಟಿಯರ್ಗೆ ಏನ್ ಮಾಡ್ಬೇಕಂತೆ ಅವರು ಅವರು ದೇವ್ರ ಹತ್ರಕ್ಕೆ ಬಂದು ತನ್ನ ಜೀವನನ ಸಮರ್ಪಣೆ ಮಾಡ್ಬೇಕು. ಆ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ ಅವ್ರ ಮಗನ್ನ ಅವ್ರು ಬೆಳೆಸರು ಅಂತ ಹೇಳ್ತಾರೆ. ಅದಕ್ಕೆ ನಾವು ಬೈಬಲ್ ಓದ್ಬೇಕಾರೆ ಏನ್ ಹೇಳೋದು ಏನ್ರಿ ಎಲ್ಲಾ ವಿಚಾರದಲ್ಲಿ ಆದಿ ಸಂಭೂತನು ಅಂತ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಬೈಬಲ್ ಏನ್ ಮಾಡೋದು ಎಲ್ಲಾ ವಿಚಾರದಲ್ಲಿ ದೇವ್ರು ಯಾರಿಗೋಸ್ಕರ ಮಾಡಿದಂತೆ ಆತನಗೋಸ್ಕರನೇ ಆತನ ಮುಖಾಂತರನೇ ಏನ್ ಮಾಡೋರಂತೆ ಎಲ್ಲವನ್ನ ಏನ್ ಮಾಡೋದು ದೇವ್ರು ಅಲ್ಲಿ ಅಲ್ಲಿ ಸೃಷ್ಟಿ ಮಾಡೋದು ನೋಡ್ತೀರಿ ಅಲ್ವರ. ಅದಕ್ಕೆ ಕ್ರೈಸ್ಟ್ ಕೂಡ ಭೂಲೋಕ ಬರ್ಬೇಕಾರೆ ಅವ್ರಿಗೆ ಹೆಂಗಿತ್ತು ಅವ್ರ ಮನೋಭಾವ ಹೆಂಗಿತ್ತು ಅವ್ರ ಪರಲೋಕದಲ್ಲಿ ಇರ್ಬೇಕಾದ ಮನೋಭಾವ ಹೆಂಗಿತ್ತು ಓದಿಂತೀನಿ. Isaiah 6:8 Isaiah 6:8 ಯಾರೋ ಓದ್ತೀರಾ? ಕಳುಹನ್ನು ಕಳುಹಿಸಲಿ ಯಾವನುಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ಈಗೋ ನಾನಿದ್ದೇನೆ ನನ್ನನ್ನು ಕಳುಹಿಸು ಅಂದನು. ನೋಡ್ರ ಸದ್ಯ ನೋಡ್ಬೇಕಾರೆ ಯಾರನ್ನು ಕಳಿಸಲಿ ಅಂತಂದ್ಬಿಟ್ಟು ಆ ಒಂದು ಯಹೋವನ ನುಡಿಯಲು ಏನಂತ ಯೇಸುಕ್ರಿಸ್ತ ರಿಯಾಕ್ಷನ್ ಕೊಟ್ರು ಅಂತಂದ್ರೆ ಈಗೋ ದೇವ್ರೆ ನಾನಿದ್ದೀನಿ ಅಂತ ನನ್ನನ್ನು ಕಳಿಸು ಅಲ್ವರ. ಅಂದ್ರೆ ಏನೋ ದೇವರು ಪರಲೋಕದಲ್ಲಿ ಮಾತಾಡಿದ್ರು ಅಂತ ಏನಲ್ಲ ಅದರ ದೇವರು ಮಾತಾಡಕ್ಕೇನು ಹೋಗಿಲ್ಲ ಅದರ ಇದು ಗಾಡ್ಸ್ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಅಷ್ಟೇ. ದೇವರು ಮೈಂಡ್ ಅಲ್ಲಿ ಏನ್ ಮಾಡಂತೆ ಈ ತರ ಥಿಂಕ್ ಮಾಡಿದ್ನ ಯಾರು ಗ್ರಹಿಸ್ಕೊಂಡ್ರು ಅಂತಂದ್ರೆ ಯೇಸುಕ್ರಿಸ್ತ ಏನ್ ಮಾಡಿದ್ರು ಅಲ್ಲಿ ಗ್ರಹಿಸ್ಕೊಂಡ್ರು ಅದರ ಲಿಟರಲ್ ಆಗಿ ಯೇಸು ದೇವ್ರು ಹಂಗೆ ಪರಲೋಕದಲ್ಲಿ ನಿಂತ್ಕೊಂಡು ಯಾರಪ್ಪ ನನಗೋಸ್ಕರ ಹೋಗ್ತಾರೆ ಅಂತ ಜೋರಿಗೆ ಹಂಗೆ ಕೂಗಿಲ್ಲ. ಆಯ್ತರ ಯೇಸುಕ್ರಿಸ್ತ ಕೂಡ ಎಲ್ಲರ ಮುಂದೆ ಹೋಗ್ಬಿಟ್ಟು ನಾನೇ ಹೋಗ್ತೀನಿ ನನ್ನ ಕಳಿಸ್ಕೊಂಡು ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಹೇಳಕ್ ಹೋಗಿಲ್ಲ. ದೇವರು ಒಂದು ಮೈಂಡ್ನ ಪ್ರಾಪರ್ ಆಗಿ ಯಾರಪ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು ಆಲ್ರೆಡಿ ಅಂತಂದ್ರೆ ಕ್ರೈಸ್ಟ್ ಏನ್ ಮಾಡಿದ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು ಅದರ. ಅದಕ್ಕೆ ಈ ಆಪರ್ಚುನಿಟಿ ಯಾವಾಗ ಸಿಕ್ತಾರೆ ಅಂತ ಏನ್ ಮಾಡ್ತಾ ಇದ್ರು ಅಲ್ಲಿ ಯೇಸು ಕ್ರಿಸ್ತು ಕಾಯ್ತಾ ಇದ್ರು. ಅದಕ್ಕೆ ನೋಡ್ಬೇಕು ಸಿಕ್ಕಿದ ತಕ್ಷಣ ಯೇಸು ಕ್ರಿಸ್ತು ಸ್ವಚಿತ್ತದಿಂದ ವಾಲಂಟಿಯರ್ಗೆ ಬಂದು ಏನ್ ಮಾಡೋರು ಅವರು ಸ್ಯಾಕ್ರಿಫೈಸ್ ಕೊಟ್ರು. ಅದಕ್ಕೆ ಅವರು ಭೂಲೋಕಕ್ಕೆ ಬರ್ಬೇಕಾರೆ ಅವರು ದೀಕ್ಷಾ ಸ್ನಾನ ತಗೊಬೇಕಾದ್ರೆ ಅವ್ರ ಮನ್ಸು ಹೆಂಗಿತ್ತು? Kirtane 40:7 ರಾಜಬದರ್ ಓದ್ತೀರಾ? Yes brother. Chapter 40 Psalms verse 7 40ರಲ್ಲಿ 7 6 ಮತ್ತೆ 7. Yes brother ಓದ್ತೀನಿ brother. ಆಗ ನಾನು ಈಗೋ ಇದ್ದೇನೆ ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರದದೆ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ
ಸರ್ವ ಹೋಮಾಂಗಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ನೋಡ್ರ ಅಂಗ್ರೆ ಯೇಸು ಕ್ರಿಸ್ತ ಏನ್ ಮಾಡವ್ರೆ, ದೇವ್ರ ಮೈಂಡ್ ಅರ್ಥ ಮಾಡ್ಕೊಡೋರೆ. ಏನಂತ ಅರ್ಥ ಮಾಡ್ಕೊಡೋರೆ, ದೇವ್ರಿಗೆ ಏನ್ ಬೇಕಂತ ಯಜ್ಞ ನೈವೇದ್ಯಗಳೆಲ್ಲ ಬೇಕಾಗಿಲ್ಲ, ಇಷ್ಟ ಆಗಿಲ್ಲ. ಆಮೇಲೆ ಏನ್ರೀ ಬಲಿ ಹೋಮಗಳೆಲ್ಲ ಏನಿಲ್ವಂತೆ, ಅದು ದೇವ್ರು ಅಪೇಕ್ಷಿಸಿಲ್ವಂತೆ. ಹೆಂಗ್ ಕಂಡಿಡ್ಕೊಂಡ್ರು ಯೇಸು ಕ್ರಿಸ್ತನ ಅಂತಂದ್ರೆ, ಫಸ್ಟ್ ಆದಾಮ್ ಏನ್ ಮಾಡ್ತಾರೆ, ಈಡೆನ್ ತೋಟದಲ್ಲಿ ಪಾಪ ಮಾಡ್ತಾರೆ. ಅವಾಗ ಏನ್ ಮಾಡಿದ್ರು ದೇವರು ಆದಾಮ ಮತ್ತೆ ಏವಾಳನ್ನ ಈಡೆನ್ ತೋಟದ ಹೊರಗಡೆ ಕಳ್ಸಿಬಿಟ್ರು, ಕರೆಕ್ಟಾ? ಅವಾಗ ತನ್ನ ಬೆತ್ತಲೆ ತನ ಮುಚ್ಕೊಬೇಕು ಅಂತ ಇವ್ರು ಏನ ಏನಂತ ಓದ್ಕೊಂಡಿದ್ರು, ಬಟ್ಟೆನ ಯಾವ ಬಟ್ಟೆನ ಹಾಕೊಂಡಿದ್ರು, ಅಂಜೂರದ ಎಲೆಗಳಿಂದ ಮುಚ್ಕೊಂಡಿದ್ರು. ಎಸ್, ಅವಾಗ ದೇವ್ರ ಏನ್ ಮಾಡ್ತಾರೆ, ಈ ಒಂದು ವಸ್ತ್ರ ಬೇಡ ಅಂತಂಬಿಟ್ಟು ಏನ್ ಮಾಡ್ತಾರೆ, ಒಂದು ಕುರಿಯ ಒಂದು ವಸ್ತ್ರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ. ಅದರ ಹೆಂಗ್ ಬಂತು ಕುರಿಯ ವಸ್ತ್ರ, ಹೆಂಗ್ ಬಂತು ಅಲ್ಲಿ ಕುರಿಯನ ವಧಿಸಿದ್ಮೇಲೆನೆ ಅದನ್ನ ದೇವ್ರ ಏನ್ ಮಾಡೋರು, ಒಂದ್ ಸ್ಯಾಕ್ರಿಫೈಸ್ ಕೊಟ್ಟ ನೋಡಿರ್ತೀನಿ. ಆಡಮ್ ಮಾಡಿರಂತ ಒಂದ್ ಸಿನ್ಗೆ ಒಂದ್ ಇನ್ನೋಸೆಂಟ್ ಆಗಿರಂತ ಒಂದ್ ಸ್ಯಾಕ್ರಿಫೈಸ್ ಏನ್ ಮಾಡಕ್ ಕೊಟ್ಬಿಟ್ಟು ಆ ವಧಿಕೆನ ಯಾರ ಕೊಟ್ರಿ ಇವಾಗ, ಆದಾಮ್ಗೆ ಕೊಟ್ರು. ಅದರ ಇವಾಗ ಪರಲೋಕದಲ್ಲಿ ಎಲ್ಲಾ ದೂತರ ಸೇನೆ ಮತ್ತೆ ಯೇಸು ಕ್ರಿಸ್ತ ಕೂಡ ಏನ್ ಮಾಡ್ತಾ ಇದನ್ನ ಅಬ್ಸರ್ವ್ ಮಾಡ್ತಾ, ಅಂದ್ರೆ ದೇವ್ರಿಗೆ ಏನಿಷ್ಟ, ಯಜ್ಞ ಹೋಮಗಳು ಬೇಕು ಅಂತಬಿಟ್ಟು ಏನ್ ಮಾಡ್ತಾರೆ, ಗ್ರಹಿಸ್ಕೊಂಡಿರ್ತಾರೆ. ನೆಕ್ಸ್ಟ್ ಹೆಂಗ್ ನೋಡಿದ್ರು, ಕಾಯಿನ್ ಮತ್ತೆ ಆಬೇಲ್ ಹುಟ್ಟಿದ್ರು. ಇದರಲ್ಲಿ ದೇವ್ರು ಯಾರು ಸ್ಯಾಕ್ರಿಫೈಸ್ ಅಕ್ಸೆಪ್ಟ್ ಮಾಡಿದ್ರು, ಆಬೇಲ್ ಅನ್ನೋದು. ಎಸ್, ಆಬೇಲ್ ಅನ್ನ ಅಕ್ಸೆಪ್ಟ್ ಮಾಡಿದ್ರು, ಕಾಯಿನ್ ಅಕ್ಸೆಪ್ಟ್ ಮಾಡ್ಲಿಲ್ಲ. ತಿರ್ಗಾ ಏನಾಯ್ತಲ್ಲಿ, ಓ ದೇವ್ರಿಗೆ ಏನ್ ಬೇಕು, ಸ್ಯಾಕ್ರಿಫೈಸ್ಗಳು ಬೇಕು ಅಂತ ಒಂದು ಥಾಟ್ ಬಂತು. ನೆಕ್ಸ್ಟ್ ನೋವನ್ ಕಾಲದಲ್ಲಿ ಶುದ್ಧ ಮತ್ತೆ ಅಶುದ್ಧ ಪ್ರಾಣಿಗಳು, ಶುದ್ಧವಾದದ್ದು ಏಳೇಳು ಜೋಡಿಗಳು. ನೋವ ಹೊರಗಡೆ ಬಂದಿದ್ಮೇಲೆ ದೇವ್ರಿಗೆ ಯಜ್ಞಗಳು ಏನ್ ಮಾಡ್ತಾನೆ ಇವಾಗ, ಸಲ್ಲಿಸ್ತಾನೆ. ಅವಾಗ ಏನಾಯ್ತು, ಓ ದೇವ್ರಿಗೆ ಏನ್ ಬೇಕು, ಹಿಂಗಾರಿ ತಿರ್ಗಾ ಸ್ಯಾಕ್ರಿಫೈಸ್ ಬೇಕು. ನೆಕ್ಸ್ಟ್ ಏನಾಯ್ತಂತಲ್ಲಿ, ಅಬ್ರಾಹಮ್ ಕಾಲದಲ್ಲಿ ಅಬ್ರಾಹಮ್ ಏನ್ ಮಾಡ್ತಾರೆ, ದೇವ್ರಿಗಲ್ಲಿ ಸ್ಯಾಕ್ರಿಫೈಸ್ ನ ಕೊಡ್ತಾರೆ ಅಲ್ವರ. ಅವಾಗ ಅಬ್ರಾಹಮ್ ಆ ಪ್ರಾಣಿನ ಒಂದು ಸ್ಯಾಕ್ರಿಫೈಸ್ ಕೊಟ್ಟ ಮೇಲೆ ದೇವ್ರು ತನ್ನ ಮಗನೇ ಬಲಿ ಕೊಡ್ಬೇಕ್ರೆ, ದೇವ್ರ ಮಗನ ಬಲಿ ಏನ್ ಮಾಡಕ್ ಹೋಗಲ್ಲ, ತೊಗೊಳಕ್ ಹೋಗಲ್ಲ. ಅದ್ ಬದಲಾಗಿ ವಾಪಸ್ ಏನ್ ಮಾಡ್ತಾರೆ ಅಲ್ಲಿ, ದೇವ್ರೇ ಒಂದ್ ಬಲಿ ಏನ್ ಮಾಡ್ತಾರೆ ಅಲ್ಲಿ, ಅಲ್ಲಿ ಸಿದ್ಧ ಮಾಡಿತಾರ ಅಲ್ವರ. ಇವೆಲ್ಲ ಸೀಕ್ವೆನ್ಸ್ ಅಲ್ಲಿ ಮತ್ತೆ ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಡೋ ವಿಚಾರದಲ್ಲಿ ಈ ಬಲಿ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಇಷ್ಟೊಂದೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಬೇಕಾರೆ, ಯಾರು ದೇವ್ರ ಮೈಂಡ್ ನ ಥಿಂಕ್ ಮಾಡಿತಾರೆ ಅದರ, ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಮೈಂಡ್ ನ ಥಿಂಕ್ ಮಾಡಿತಾರೆ ಅಲ್ವರ. ಆಮೇಲೆ ಹಂಗೆ ನೋಡ್ರಿ, ಐಸಾಯ ಚಾಪ್ಟರ್ 60 ಜನಾಂಗಗಳು ಏಷಯ 66:3 ಹೋರಿಯನ್ನು ವಧಿಸುವುದು ನರಬಲಿಯನ್ನು ಕೊಡುತ್ತಾನೆ ಕುರಿಯನ್ನು. ಸಿಸ್ಟರ್ ಇವಾಗ ಓದಿ. ಹೋರಿಯನ್ನು ವಧಿಸುವವನು ನರಬಲಿಯನ್ನು ಕೊಡುತ್ತಾನೆ, ಕುರಿಯನ್ನು ಕಡಿಯುವವನು ನಾಯಿಯ ಕತ್ತನ್ನು ಮುರಿಯುತ್ತಾನೆ, ನೈವೇದ್ಯ ಮಾಡುವವನು ಅಂದಿಯ ರಕ್ತವನ್ನು ಹಾಕುತ್ತಾನೆ, ಧೂಮ ಹಾಕು ವಿಗ್ರಹಾರಾಧನೆ ಮಾಡುತ್ತಾನೆ, ಇವರು ಮನಸ್ಸಿಗೆ ಬಂದ ಮಾತುಗಳನ್ನು ಆಶಯ ಕಾರ್ಯಗಳಲ್ಲಿ ನಡೆಸುತ್ತಾರೆ. ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾರೆ ನೋಡ್ರಿ, ಇಲ್ಲಿ ದೇವ್ರು ಏನ್ ಆಸೆ ಪಟ್ರೋ ಅದ್ರಗ್ ಆಪೋಸಿಟ್ ಆಗಿ ಏನ್ ಮಾಡ್ತಾರೆ ಇಲ್ಲಿ, ಇಲ್ಲಿ ಕುರಿ ಬಲಿನ ಒಂದು ಕೊಟ್ರೆ ಏನ್ತಾರ, ಆ ರಕ್ತನ ಸುರಿಸಿದ್ರೆ ಯಾವ ತರ, ನಾಯಿ ಕರೆದಂತೆ ಹಂದಿನ ಕಡ್ದಂತೆ ಅಂತ ಮಾಡೋದು, ರಕ್ತನ ಚಿಮ್ಸ್ದಂತೆ ಅಂತ ಹೇಳ್ತಾರೆ. ಇವಾಗ ಎಲ್ಲ ಏನಾಗಿರ್ತಾರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿ, ಈವನ್ ಏಂಜಲ್ಸ್ ಆಗ್ಲಿ ಪತ್ರದ ದೂತರುಗಳಾಗ್ಲಿ ಎಲ್ಲ ಏನ್ ತಿಳ್ಕೊಂಡಿರ್ತಾರೆ, ಓ ದೇವ್ರಿಗೆ ಏನ್ ಬೇಕಾಗಿಲ್ಲ ಅಂದ್ರೆ ಲಿಟ್ರಲ್ ಆಗಿ ಸ್ಯಾಕ್ರಿಫೈಸ್ ಎಲ್ಲ ಬೇಕಾಗಿಲ್ಲ. ಮತ್ತೆ ಅಂದ್ರೆ ದೇವ್ರಿಗೆ ಏನ್ ಬೇಕು ಅಂತ ಹೇಳ್ಬೇಕ್ರೆ, ದೇವ್ರಿಗೆ ಏನ್ ಬೇಕು ಅಂತಂತ ಹೇಳ್ಬೇಕ್ರೆ, ದೇವ್ರ ಏನ್ ನೋಡಿತಾರಂತಲ್ಲಿ, ಅಲ್ಲಿ ಒಂದು ಎಂತೆ ಮನಸ್ಸು ಏನ್ ಮಾಡ್ತಾರಲ್ಲಿ ಅಲ್ಲಿ ನೋಡಿತಾರ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಇದಕ್ಕಿಂತ ಮುಂಚೆ ಏಷ್ಯಾ 66:2 ಓದ್ಬೇಕ್ರೆ, ನಾನು ಇವ್ರ ಮೇಲೆ ಕಟಾಕ್ಷಿಸ್ತೀನಿ. ಯಾರು ಅಂತಂದ್ರೆ, ಜಜ್ಜಿ ಹೋದ ಕುಗ್ಗಿ ಹೋಗದ ಎಂತ ದೀನ ಮನಸ್ಸು, ಆಮೇಲೆ ನನ್ನ ವಾಕ್ಯಕ್ಕೆ ನಡ್ಗೋರ್ ನೋಡ್ತೇನೆ ನಾನು, ನಾನು ಕಟಾಕ್ಷಿಸ್ತೀನಿ ಅಂತ ಮುಟ್ಟಿ ಹೇಳ್ಬೇಕಾರೆ, ದಾವಿದ್ದಿನ ಚರಿತ್ರೆ ಏನ್ ಮಾಡಿದ ದೇವ್ರಿದ್ನ ಇದನ್ನ ನೋಡಿಸಿದ. ಅದಕ್ಕೆ ದಾವಿದ್ ಬಂದ್ಬಿಟ್ಟು ಕೇಳ್ತಾನಲ್ಲ, ದೇವತಾ ದೇವ್ರೇ ನಂಗೆ ಯಜ್ಞ ಹೋಮಗಳು ಬೇಕಾಗಿಲ್ಲ, ಯಜ್ಞ ಹೋಮಗಳು ಬೇಕಾಗಿದ್ರೆ ನಾನೇನ್ ಮಾಡ್ತಾ ಇದ್ದೆ ನಿನ್ಗೆ ಅದರ, ಎಷ್ಟೋ ನಂಗೆ ಅರ್ಪಿಸ್ತಾ ಇದ್ದೆ ಅಂದ್ಬಿಟ್ಟು. ಯಾಕಂದ್ರೆ ಸೋಲೋಮೋನೇ ಎಷ್ಟು ಅರ್ಪಿಸ್ತಾನೆ ಅಂತಂದ್ರೆ, ರಕ್ತ ಎಂತ ನೀರಿನ ಕಾವಲೆ ತರ ಹರಿತು ಅಂತ ನೋಡ್ತೀವಿ. ಅಂದ್ರೆ ಅವ್ರ ತಂದೆ ಆಗಿರೋದು ದಾವಿದು ಸೋಲೋಮಕ್ಕಿಂತ ಜಾಸ್ತಿ ಮಾಡೋಕೆ ಬಲಿಗಳನ್ನ ಸಲ್ಸ್ತಾ ಇತ್ತು. ಇವೆಲ್ಲ ನೋಡ್ಬೇಕಾರೆ ಏನ್ ತಿಳ್ಕೊಂಡಿರ್ತಾರೆ ಅವ್ರಿಗೆ, ಅಂದ್ರೆ ದೇವ್ರಿಗೆ ಏನ್ ಬೇಕು ಅಂತಂದ್ರೆ. ಅವಾಗ ಯೇಸು ಕ್ರಿಸ್ತ ಏನಪ್ಪ ತಿಳ್ಕೊಂಡ್ರು ಅಂತಂದ್ರೆ, ಅದನ್ನೇ ಕೀರ್ತನೆ ಬರೆಯೋದು 40th ಅಧ್ಯಾಯದಲ್ಲಿ, ದೇವ್ರಿಗೆ ಏನ್ ಬೇಕಾಗಿಲ್ಲ, ಯಜ್ಞ ಹೋಮಗಳೆಲ್ಲ ದೇವ್ರಿಗೆ ಏನಿಲ್ಲ, ಅವೆಲ್ಲ ಇಷ್ಟಾನೇ ಇಲ್ಲ ಅಲ್ಲರ. ದೇವ್ರು ಏನಕ್ಕೆ ಇದ್ದಿಟ್ಟಂದ್ರೆ, ದಿಸ್ ಇಸ್ ಎ ಸಿಂಬಲ್, ಇವೆಲ್ಲ ಒಂದು ಸೈನ್. ಅಂದ್ರೆ ದೇವ್ರಿಗೆ ಏನ್ ಬೇಕು,
ಇಗೋ ದೇವ್ರೆ ನನ್ನ ನಾನೇ ನಿನ್ಗೆ ಅರ್ಪಿಸೋದು ಬೇಕು, ನನ್ನ ದೇಹವನ್ನು ಸಜೀವಜ್ಞವಾಗಿ ಅರ್ಪಿಸೋದು ಯಾರು ಬೇಕಂತೆ, ಅದು ನಿನಗೆ ಬೇಕು. ಅದಕ್ಕೆ ನಾನು ಬೇಕು ಏನ್ ತಿಳ್ಕೊಂಡ್ರು, ಇಗೋ ದೇವ್ರೆ ನಿನ್ ಚಿತ್ತವನ್ನು ನೆರವೇರಿಸೋದಿಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಪುಸ್ತಕ ಸುಳ್ಳಿಯಲ್ಲಿ ನನ್ನ ಬಗ್ಗೆ ಏನಾಗಿದೆ ಬರ್ದಿದ್ದಿಲ್ಲ. ಹಂಗಾರೆ ಏನು ಯೇಸು ಕ್ರಿಸ್ತು ಏನಪ್ಪ ಗ್ರಹಿಸ್ಕೊಂಡಿದ್ದಾರೆ ಅಂತಂದ್ರೆ, ಆಲ್ರೆಡಿ ಅವ್ರ ಮಗ ಹಿಂಗೆಲ್ಲ ಇರ್ತಾರೆ ಅಂತಂದ್ಬಿಟ್ಟು ದೇವ್ರೇನ್ ಮಾಡೋರೆ ಇದನ್ನ ಬೈಬಲಲ್ಲಿ ಬರ್ದಾರೆ ಅಂತಂದ್ಬಿಟ್ಟು ಯೇಸು ಕ್ರಿಸ್ತು ತಿಳ್ಕೊಂಡಿದ್ದಾರೆ. ಇವಾಗ ಯೋಚನೆ ಮಾಡ್ರಿ, ಇವಾಗ ನಮ್ಮ ಬಗ್ಗೆ ಏನ್ರಿ ಯಾರೋ ಒಬ್ರು ನಾವೆಲ್ಲ ಹಿಂಗಿರ್ತೀರಿ ಹಂಗಿರ್ತೀರಿ ಅಂತಂದ್ಬಿಟ್ಟು ಆಲ್ರೆಡಿ ಒಬ್ರು ಬುಕ್ಕಲ್ಲಿ ಬರ್ದಿದ್ರೆ ನಾವು ಯಾವ ತರ ಇರೋದಕ್ಕೆ ಪ್ರಯತ್ನ ಮಾಡ್ತೀರಿ ಆದಷ್ಟು. ಇವಾಗ ಯೋಚನೆ ಮಾಡಿ, ನಮ್ಗೊಂದು ನಮ್ಮ ತಂದೆ ಅಲ್ಲ, ನಮ್ಮ ತಂದೆ ಒಂದು ಪ್ರಾಪರ್ಟಿ ಒಂದು ಹೈಯರ್ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡಿ ತಿಳ್ಕೊಳ್ಳಿ, ನಮ್ಮ ವಿಲ್ ಒಂದು ಬರ್ದಿದ್ರ ನನ್ನ ಮಕ್ಕಳು ಅದರ ನನಗೆ ಯೋಗ್ಯವಾಗಿ ಬದುಕಿದ್ರೆ ನನ್ನ ಸಂಪೂರ್ಣವಂತ ಆಸ್ತಿ ಎಲ್ಲ ಯಾರಿಗೋಗ್ತದೆ, ಅವ್ರಿಗೆ ಹೋಗ್ತಾರೆ ಅಂತ ಅವ್ರು ನಮ್ಮ ತಂದೆ ಏನಾಯ್ತಾರೆ ವಿಲ್ ಬರ್ದಿದ್ರೆ ನಾವೆಲ್ಲ ಹೆಂಗ್ ಬದುಕ್ತೀರಿ? ಯೋಗ್ಯವಾಗಿ ಬಾಳಕ್ಕೆ ಇಷ್ಟಪಡ್ತೇವೆ. ಹ್ಮ್, ಯೋಗ್ಯವಾಗಿ ಬಾಳ್ತೀರಲ್ಲ ಅಯೋಗ್ಯವಾಗಿ ಬಾಳ್ತೀರಾ? ಇಷ್ಟ ಒಂದಂತೆ ಹೋಗ್ತೀರಾ? ನಂಬಿಕಸ್ಥರಾಗಿ ಅವರಿಗೆ ತಂದೆಗೆ ಸರಿಯಾದ ರೀತಿಯಲ್ಲಿ ನಡೀತೀವಿ ಬ್ರದರ್. ಎಸ್, ಅದೇ ವಿಲ್ ಅದರ. ಅದಕ್ಕೆ ಹೇಳ್ತಾರೆ ಟೆಸ್ಟಿಮೆಂಟ್ ಅಂತ ಹೇಳ್ತಾರೆ, ಕೇಳಿದಿರಾ ಟೆಸ್ಟಿಮೆಂಟ್ ಅಂದ್ರೆ? ಕೇಳಿದಿರಾ? ಎಸ್, ಅದಕ್ಕೆ ಬೈಬಲ್ ನಲ್ಲಿ ಓಲ್ಡ್ ಟೆಸ್ಟಿಮೆಂಟ್ ನ್ಯೂ ಟೆಸ್ಟಿಮೆಂಟ್ ಅಂತ ಹೇಳಿದ್ರು. ಟೆಸ್ಟಿಮೆಂಟ್ ಅಂದ್ರೆ ಏನಂದ್ರೆ ಅಗ್ರಿಮೆಂಟ್ ಅದರ, ಓಲ್ಡ್ ಅಗ್ರಿಮೆಂಟ್ ನ್ಯೂ ಅಗ್ರಿಮೆಂಟ್, ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ. ಅದಕ್ಕೆ ಹೇಳೋದು ಒಡಂಬಡಿಕೆನ ಏನು, ಗಾಡ್ಸ್ ಅಗ್ರಿಮೆಂಟ್ ವಿತ್ ಮ್ಯಾನ್ ಕೈಂಡ್ ಅಲ್ಲ. ಇದನ್ನ ಕ್ಲೀನ್ ಆಗಿ ಏನ್ ಮಾಡೋರೆ ಬರ್ದಿಕೊಂಡು. ಇವಾಗ ಯೋಚನೆ ಮಾಡ್ರಿ, ದೇವ್ರವ್ರ ಮಗನ ಬಗ್ಗೆ ಹಿಂಗೆಲ್ಲ ಬರ್ದಿರ್ಬೇಕಾದ್ರೆ ಅವ್ರ ಅಪ್ಪನ ಮಾತ್ನ ಮಗ ಕೈಕೊಂಡು ನಡೀತಾರ ಇಲ್ವಾ? ಇವಾಗ ನಡೀತಾರ ಬಿಡ್ತಾರ? ಅದೇ ಟೆಸ್ಟ್ ಅವ್ರಿಗೆ. ಅಂದ್ರೆ ಅದಕ್ಕೆ ಹೇಳ್ತಾರೆ ದೇವ್ರೆ ಇದೆಲ್ಲ ಏನಕ್ಕೆ ನೆನವೇರಿಸ್ತೀರಿ ಅಂದ್ರೆ, ನನ್ ಚಿತ್ತ ಅಲ್ಲ ನಿನ್ ಚಿತ್ತ. ನಿನ್ ಚಿತ್ತ ಎಲ್ಲಿ ಬರ್ದಿದೆ? ನಿನ್ ಚಿತ್ತ ಮಾಡೋದೇ ನನ್ನ ಸಂತೋಷ. ಇದೆಲ್ಲ ಬೈಬಲ್ ಅಂತ ಬರೆದಿದ್ರೆ ಅದನ್ನ ನೆರವೇರಿಸಕ್ ನಾನೇ ಮಾಡ್ತಾ ಇದ್ದೀನಿ, ಬರ್ತಾ ಇದ್ದೀನಿ ಹೇಳ್ತಾರೆ. ನೋಡಿ ಹೋಗೋದಿ, ಕೀರ್ತನೆ 40ನೇ ಅಧ್ಯಾಯದಲ್ಲಿ 8ನೇ ವಚನ. ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ನೋಡ್ರ ಏನ್ ಡೈಲಾಗ್ ಹೊಡಿತಾರೆ ನೋಡ್ರಿ, ನಿನ್ ಚಿತ್ತವನ್ನು ಅನುಸರಿಸದೆ ನನ್ನ ಸಂತೋಷವು. ಯೇಸು ಕ್ರಿಸ್ತನಿಗೆ ಏನಂತ ಇತ್ತಂತ ಆಸೆ ಅಂದ್ರೆ, ಅವ್ರ ಆಸೆ ಏನಂದ್ರೆ ಗಾಡ್ಸ್ ವಿಲ್ ಮಾಡೋದು. ಅದರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಯೇಸು ಕ್ರಿಸ್ತನ ಕಡೆ ಹೇಳ್ತಾರೆ, ನ್ಯಾಯ ಪ್ರಮಾಣದಲ್ಲಿ ಒಂದು ಸೊನ್ನೆ ಆಗ್ಲಿ ಒಂದ್ ಗುಡ್ಸ್ ಆಗ್ಲಿ ಏನಾಗೋದಿಲ್ಲ, ಅಳ್ದೋಗೋದಿಲ್ಲ. ನಾವಾರ ಉಲ್ಟಾ ಹೇಳ್ತೀರಿ, ಅದರ ಒಂದ್ ಸೊನ್ನೆ ಆಗ್ಲಿ ಒಂದ್ ಗುಳ್ಸ್ ಆಗ್ಲಿ ನನ್ ಕೀಪಪ್ಪೇ ಮಾಡೋದಿಲ್ಲ ಅಂತನ್ಬಿಟ್ಟು. ಅದು ಯೇಸು ಕ್ರಿಸ್ತ ಹೆಂಗಿದಂತೆ, ಒಂದು ಸೊನ್ನೆ ಆಗ್ಲಿ ದೇವ್ರ ಚಿತ್ತ ಹಿಂಗ್ ಹೇಳ್ಬಿಟ್ಟಾರ ಅದನ್ನೇ ಮಾಡ್ತೀನಿ ಅನ್ಬಿಟ್ಟು. ಅದರ ಇದಕ್ಕೆ ಏನ್ರೆ ಮಗನ್ಗೆ ಏನ್ ಮಾಡಿದ್ರು ಫಸ್ಟ್ ಅವಕಾಶನ ಕೊಟ್ಟಿದ್ ಯೋಚನೆ ಮಾಡಿ. ಇವಾಗ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಸ್ವಚ್ಛಿತವಾಗಿ ಏನ್ ಮಾಡಿದ್ರು ಭೂಲೋಕಕ್ಕೆ ಅವ್ರು ಬರೆದ್ರು ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಭೂಲೋಕಕ್ಕೆ ಬರ್ಬೇಕಾದ್ರೆ ಅವ್ರ ಬಗ್ಗೆ ಆಲ್ರೆಡಿ ಏನಾಗಿತ್ತು ಪ್ರೊಫೆಸಿ ಎಲ್ಲ ಬರೆಯೋದೆಲ್ಲ ಪಟ್ಟಿತ್ತು. ಇವಾಗ ಅವ್ರ ಅಂದ್ರೆ ಹೆಂಗ್ ನಡ್ಕೊಬೇಕು, ಆಲ್ರೆಡಿ ಅವ್ರ ಅಪ್ಪ ಅವ್ರ ಅಪ್ಪನ ಚಿತ್ತದ ಪ್ರಕಾರ ಒಂದ್ ವಿಲ್ ಅಲ್ಲಿ ಬರ್ದಿಟ್ಟಿನಿ. ಆ ವಿಲ್ ಪ್ರಕಾರ ಏನ್ ಮಾಡಿದ್ರು ಇವಾಗ ಅವ್ರ ಮಗ ನಡ್ಕೊಂಡ್ರು ಅಲ್ರ. ಅದಕ್ಕೆ ನೋಡ್ಬೇಕ್ರೆ ದೇವ್ರು ಫಸ್ಟ್ ಅವಕಾಶ ಕೊಡ್ಬೇಕ್ರೆ ಯಾರು ಕೊಟ್ಟಿದ್ದ ಅಂತ ಹೇಳ್ತಾರೆ? ಎಸ್, ಮಗನ್ಗೆ ಏನ್ ಮಾಡಿದ್ದು ಕೊಟ್ಟಿದ್ ಯೋಚನೆ ಮಾಡಿರ್ತೀನಿ. ಕ್ರೈಸ್ಟ್ ಹೆಂಗ್ ಫೇತ್ಫುಲ್ ಆಗಿದ್ರು ಅಲ್ವರ, ಅದಕ್ಕೆ ನೋಡಿ ಅದ್ ಎರಡು ವಚನ ಹೇಳ್ತಾರಲ್ಲ, ಹೀಬ್ರೂಸ್ 1:4 ಆಮೇಲೆ ಎಫಿಷಿಯನ್ಸ್ 1:21 ಓದಿ. ಈ ಎಬ್ರಿಯರ್ಗೆ 1:4 ಮತ್ತೆ ಈತನು ದೇವದೂತರಿಗಿಂತಲೂ ಉತ್ತಮನಾದನು, ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದ್ದಾನಲ್ಲ. ನೋಡ್ರ ಅದಕ್ಕೆ ಹೇಳ್ತಾರೆ ದೇವದೂತರಿಗಿಂತ ಏನಾಗಿದಂತೆ ಶ್ರೇಷ್ಠವಾದಂತ ಒಂದು ಹೆಸರು ಮಾಡಿದ್ರೆ ಹೊಂದಿದಾರಲ್ಲ. ಯಾಕೆ? ಯಾಕಂದ್ರೆ ಯೇಸು ಕ್ರಿಸ್ತು ಎಲ್ಲ ಏಂಜಲ್ಸ್ ಕಂಪೇರ್ ಮಾಡಿದ್ರೆ ಟೋಟಲ್ ಡಿಫ್ರೆಂಟ್ ಇವರು. ಅದಕ್ಕೆ ನೋಡ್ಬೇಕಾರೆ ಅದಕ್ಕೆ ನೆಕ್ಸ್ಟ್ ಓದ್ಬೇಕಾರೆ ಹೇಳ್ತಾರೆ ಅದಲ್ಲೇ ದೇವ್ರು ಯಾವ ತರ ದೇವತರ್ ಹೇಳಿದಾರ ಏನ್ರಿ, ಏನ್ ನೀನು ಈ ತರ ಮಾಡು ಅಂತಂದ್ಬಿಟ್ಟದ್ರ ಏನ್ ಹೇಳಿಲ್ಲ. ಯಾರಿಗೆ ಮಾತ್ರ ಹೇಳೋರಂತೆ, ಮಗನ್ಗೋ ಈ ತರ ಹೇಳಿದಾರಂತೆ. ಕಳ್ಸ್ಬೇಕಾರೆ ಎಲ್ಲಾ ದೇವತರು ಯಾರಿಗೆ ಅಧೀನರಾಗ್ಲಿ, ಮಗನ್ಗೆ. ಯಾಕಂದ್ರೆ ಆತರ ಇನ್ಯಾರು ಇಲ್ಲ ಅಂತ. ಎಫಿಷಿಯನ್ಸ್ 1:21 ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ ಅಧಿಕಾರ ಮಹತ್ವ ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಎಸ್, ಅಲ್ಲ ಅದೇ ನೋಡ್ಬೇಕ್ರೆ ಎಲ್ಲದಕ್ಕಿಂತ ಶ್ರೇಷ್ಠವಂತ ನಾಮ ಕೊಟ್ಟು ಉನ್ನತವಂತ ರೀತಿಯಲ್ಲಿ ಮಾಡಿದ್ರೆ ಅಲ್ಲಿ ಯೇಸು ಕ್ರಿಸ್ತನ್ಗೆ ಮಾಡಂತ ಒಂದು ಗೌರವ ಕೊಟ್ಟವ್ರೆ ಅಲ್ವರ. ಓಕೆ, ಅದಕ್ಕೆ ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಪೂರ್ಣಿಮಾ ಸಿಸ್ಟರ್ ವಾಲ್ಯೂಮ್ ಇದೆಯಾ ನಿಮ್ಮ ಹತ್ರ? ಓದಕ್ಕಾಗ್ತದ? ಮೊಬೈಲ್ ಅಲ್ಲಿ ಓದ್ತೀನಿ ಬ್ರದರ್.
ಓಕೆ ಸರ್ ಥ್ಯಾಂಕ್ ಯು. ಈ ದೃಷ್ಟಿಕೋನದಿಂದ ನಾವು ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಆಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡನು. ಇಬ್ರಿಯ 12:2 ಎಂಬ ಅಪೋಸ್ತಲನ ಹೇಳಿಕೆಗೆ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಸಂತೋಷವು ಕೇವಲ ಈ ನೂತನ ಸೃಷ್ಟಿಯ ಎಲ್ಲಾ ಜೀವಿಗಳ ಮೇಲಿನ ಅತ್ಯುನ್ನತ ಸ್ಥಾನದ ನಿರೀಕ್ಷೆಯದಲ್ಲ, ಆದರೆ ಇದು ಅದರ ಭಾಗವೆಂದು ನಾವು ಸಕಾರಣವಾಗಿ ಗ್ರಹಿಸಬಹುದು. ಆದಾಗ್ಯೂ ತಾನು ಪರೀಕ್ಷೆಗಳನ್ನು ಅನುಭವಿಸುವಾಗ ವಿಮೋಚಕನು ತನ್ನ ತಂದೆಗೆ ಮಾಡಿದ ಪ್ರಾರ್ಥನೆಯಲ್ಲಿ ಆತನು ತನಗೆ ವಾಗ್ದಾನಗೊಂಡಿರುವ ಮತ್ತು ನಿರೀಕ್ಷಿಸುವ ಮಹಾಘನತೆ ಮಹಿಮೆ ಮತ್ತು ನಿರ್ಣಯತ್ವಗಳನ್ನು ಉಲ್ಲೇಖಿಸಲಿಲ್ಲ, ಆದರೆ ಸುಂದರವಾದ ಸರಳತೆ ಮತ್ತು ನಮ್ರತೆಗಳಿಂದ ತನ್ನನ್ನು ಪೂರ್ವಸ್ಥಿತಿಗೆ ಮರಳಿಸಬೇಕೆಂದು ಬೇಡಿಕೊಂಡನು. ತಂದೆಯಿಂದ ತಾನು ದೈವಿಕ ಯೋಜನೆಗಳ ಇತರ ಲಕ್ಷಣಗಳನ್ನು ನೆರವೇರಿಸುವ ಕಾರ್ಯಭಾರಿಯಾಗಿ ಆಯ್ಕೆಯಾಗಿರುವುದು, ಈ ಮೊದಲು ಸೃಷ್ಟಿಗೊಂಡ ಎಲ್ಲವುಗಳ ಕಾರ್ಯಭಾರಿಯಾದಂತೆ ಯೋಹಾನ 1:3 ನೋಡಿ ಒಂದು ರೀತಿಯ ಗೌರವವೆಂದೆನಿಸಿದನು. ಆತನ ಸರಳ ಮಾತುಗಳೆಂದರೆ, ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು, ಯೋಹಾನ 17:5. ಆದರೆ ತಂದೆಯ ಉತ್ತರವು ಅರ್ಥಪೂರ್ಣವಾಗಿದ್ದು ಆತನು ಹೀಗೆ ಹೇಳಿದನು, ನಾನೀಗಾಗಲೇ ಮಹಿಮೆ ಪಡಿಸಿದ್ದೇನೆ, ನಾನು ನಿನ್ನನ್ನು ತಿರುಗಿ ಮಹಿಮೆ ಪಡಿಸುವೆನು, ಯೋಹಾನ 12:28. ಓಕೆ ಥ್ಯಾಂಕ್ ಯು ಸರ್. ಅದರ ಸರ್ ಅದಕ್ಕೆ ನೋಡಿ, ಈ ಥರ ಫಸ್ಟ್ ಅವಕಾಶ ಕ್ರೈಸ್ಟ್ ಕೊಡ್ಬೇಕಾರೆ ಕ್ರೈಸ್ಟ್ ಇದನ್ನ ಯಾವ ತರ ಅವ್ರ ಆಟಿಟ್ಯೂಡ್ ಅಲ್ಲಿ ಇದನ್ನ ಸ್ವೀಕಾರ ಮಾಡಿರ್ಬೇಕು ಅಂತಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿ ಒಂದು ವರ್ಸ್ ಹೇಳ್ತಾರೆ ನೋಡಿದ್ದೀನಿ. ಹೀಬ್ರೂಸ್ 12:2 ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೋಡ್ರಿ, ತನ್ನ ಮುಂದೆ ಇಟ್ಟಂತ ಸಂತೋಷದಿಂದ ಅಂತ ನಾವೇನ್ ಮಾಡ್ತೀವಿ ನೋಡ್ತಿದ್ರ, ತನ್ನ ಮುಂದೆ ಇಟ್ಟಂತ ಸಂತೋಷಕ್ಕೋಸ್ಕರ ಅವಮಾನವನ್ನು ಯೇಸುಕ್ರಿಸ್ತ ಮಾಡುತ್ತೆ ಲೆಕ್ಕಿಸ್ಲಿಲ್ಲ ಅಂತ ಅಲಕ್ಷ್ಯ ಮಾಡಿದ್ರು ಅಂತ ಹೇಳ್ತಾರೆ. ಇವಾಗ ಯೇಸುಕ್ರಿಸ್ತ ಮುಂದೆ ಇದ್ದಂತ ಸಂತೋಷ ಏನು ಅಂತಂದ್ರೆ, ಅಲ್ಲಿ ಹೇಳ್ಬೇಕಾದ್ರೆ ಬರ್ತಾರೆ ಅಸಲು ಅದನ್ನ ಹೇಳೋದು ಏನಪ್ಪ, ಯೇಸು ಕ್ರಿಸ್ತಂಗೆ ಹೋಗ್ಬಿಟ್ಟು ಅಯ್ಯೋ ನಾನು ಈ ಓಟನ ಹೊಡ್ಬಿಟ್ರೆ ನಂಗೆ ಡಿವೈನ್ ನೇಚರ್ ಕೊಡ್ತಾರೆ, ನಾನು ಫಸ್ಟ್ ಪ್ರೈಸ್ ಗೆಲ್ಬಿಡ್ಬೋದು, ನನ್ನ ಅಮರತ್ವಕ್ಕೆ ಸೇರ್ಬಿಡ್ಬೋದು ಅಂತಂದ್ಬಿಟ್ಟು ನಾನು ದೇವ್ರ ಥರ ಆಗ್ಬೋದು ಅಂತಂದ್ಬಿಟ್ಟು ಯೇಸು ಕ್ರಿಸ್ತಂಗೆ ಮನಸ್ಸಿತ್ತ ಅಂದರೆ ಇಲ್ಲ ಅಂತ ಹೇಳ್ತಾರಲ್ವರ. ಅದಕ್ಕೆ ಏನ್ರಿ, ಲೂಸಿಫರ್ಗಿರೋಂಥ ಒಂದು ಮೈಂಡು ಯಾರಿಗಿರ್ಲಿಲ್ಲ, ಕ್ರಿಸ್ತಗೆ ಇರಲಿಲ್ಲ. ಅದಕ್ಕೆ ಏನಂತ, ಲೂಸಿಫರ್ಗೆ ಏನಪ್ಪ ಮೈಂಡ್ ಇತ್ತು, ಹೆಂಗಿರ್ಬೇಕು ಅಂತ ಆಸೆ ಪಡ್ತಾನೆ ಅವನು ಲೂಸಿಫರು. ಏಷಯ 14:13 ಓದಿ, ಏಷಯ 14:13. ಅನಿತಾ ಸಿಸ್ಟರ್ ಇದೆಯಾ ಬೈಬಲ್ ಓದ್ತೀರಾ? ಐಸಯ 14:13 ಓದಿ ಪಟ್ಟಣ ಬದಲು ಓದಿ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ, ಐಸಯ 14:13-14 ಉತ್ತರ ದಿಕ್ಕಿನ ಕಟ್ಟಡೆ ನನ್ನ ಸಿಂಹಾಸನ ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸನ. ಓಕೆ ಸೊ ಅದಕ್ಕೆ ನಾನೇ ಓದ್ಬಿಡ್ತೀನಿ ಕೇಳ್ರಿ ಅಂತೀನಿ. ಓಕೆನಾ, ಫಾರ್ ದೋ ಐ ಸೆಡ್ ಇನ್ ಥೈನ್ ಹಾರ್ಟ್ ಐ ವಿಲ್ ಅಸೆಂಡ್ ಇನ್ ಟು ದ ಹೆವೆನ್, ಐ ವಿಲ್ ಎಕ್ಸಾಲ್ಟ್ ಮೈ ಥ್ರೋನ್ ಅಬೌವ್ ದ ಸ್ಟಾರ್ಸ್ ಆಫ್ ಗಾಡ್, ಐ ವಿಲ್ ಸಿಟ್ ಆಲ್ಸೋ ಅಪಾನ್ ದ ಮೌಂಟ್ ಆಫ್ ಕಾಂಗ್ರಿಗೇಷನ್ ಇನ್ ದ ಸೈಡ್ಸ್ ಆಫ್ ದ ನಾರ್ತ್, ಐ ವಿಲ್ ಅಸೆಂಡ್ ಅಬೌವ್ ದ ಹೈಟ್ಸ್ ಆಫ್ ದ ಕ್ಲೌಡ್ಸ್,
ಐ ವಿಲ್ ಬಿ ಲೈಕ್ ದ ಮೋಸ್ಟ್ ಹೈ ಅದರ ಅದಕ್ಕೆ ಉನ್ನತೋನ್ನತನಿಗೆ ಏನಾಗ್ತೀನಿ ನಾನು ನಾನು ಸರಿಸಮಾನಾಗ್ತೀನಿ ಎಲ್ಲ ಒಂದು ಆಕಾಶ ನಕ್ಷತ್ರಗಳ ಮೇಲೆ ಏರಿ ನಾನು ಏನ್ ಮಾಡ್ತೀನಂತೆ ನನ್ನ ಸಿಂಹಾಸನವನ್ನು ಏನ್ ಮಾಡ್ತೀನಿ ನಾನು ಸ್ಥಾಪನೆ ಮಾಡ್ತೀನಿ ಅಂದ್ರೆ ಲೂಸಿಫರ್ ಗಿದ್ದಂತ ಆಟಿಟ್ಯೂಡ್ ಏನಪ್ಪ ಅಂದ್ರೆ ನಾನು ಯಾರಿಗೆ ಈಕ್ವಲ್ ಆಗಿರ್ಬೇಕು ದೇವರಿಗೆ ಈಕ್ವಲ್ ಆಗಿರ್ಬೇಕು ಕ್ರೈಸ್ಟ್ ಹೆಂಗಪ್ಪ ಇತ್ತು ಅಂದ್ರೆ ಕ್ರೈಸ್ಟ್ಗೆ ಆಟಿಟ್ಯೂಡ್ ಇಲ್ಲ ಅಲ್ವರ ಕ್ರೈಸ್ಟ್ ಏನಾಗಿದ್ರು ದೇವರ ಸ್ವರೂಪದಲ್ಲಿ ಇದ್ರು ಅದರ ದೇವರು ಸಕಲವನ್ನು ಸೃಷ್ಟಿ ಮಾಡಿದ್ರೆ ಯಾರಿಗೋಸ್ಕರ ಕ್ರೈಸ್ಟ್ಗೋಸ್ಕರ ಆದ್ರೆ ಯಾವತ್ತು ಕ್ರೈಸ್ತ ಬಂದ್ಬಿಟ್ಟು ಇದನ್ನ ನಂದೋ ತಂದೋ ತಾನೇ ಅಂತಂದ್ಬಿಟ್ಟು ಮುಂದೆ ಬಂದು ಯಾವತ್ತು ಇದೇ ಮಾಡ್ಕೋಲ್ಲ ಪ್ರೊಕ್ಲೇಮ್ ಮಾಡ್ಕೊಳೋದ ಕ್ಲೇಮ್ ಮಾಡ್ಕೋ ಹೋಗಿಲ್ಲ ಅದು ಇದ್ದಿದ್ದು ಒಂದು ಸಂತೋಷ ಏನಪ್ಪ ಅಂದ್ರೆ ನಾನು ಯಾರು ಚಿತ್ತ ಮಾಡ್ಬೇಕೋ ದೇವ್ರ ಚಿತ್ತನ ಮಾಡ್ಬೇಕು ಈ ದೇವ್ ಚಿತ್ತ ಮಾಡೋದಕ್ಕೋಸ್ಕರ ಏನ್ ಮಾಡಂದ್ರೆ ಕಂಪ್ಲೀಟ್ ಆಗಿ ಮಾಡಿದವರು ಅವ್ರು ಬಿಟ್ಕೊಟ್ರು ಅದಕ್ಕೆ ಭೂಲೋಕಕ್ಕೆ ಇರ್ಬೇಕಾದ್ರೆ ಅವರು ಏನಂತ ಹೇಳ್ತಾರೆ ಪ್ರೇಯರು ಅವರು ಕ್ರೈಸ್ಟದ ಒಂದು ರಿಕ್ವೆಸ್ಟ್ ದೇವ್ರ ಹತ್ರ ನೋಡ್ಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕೊಡ್ತಾರೆ ನೋಡ್ರಿ ಅಂತೀನಿ ಜಾನ್ 17 ಚಾಪ್ಟರ್ ಜಾನ್ 17 ಚಾಪ್ಟರ್ ವರ್ಸ್ 5 ನಿರ್ವಹಿಸ್ತು ಓದಿ ಈಗ ತಂದೆಯೇ ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಅಲ್ವರ ಲೋಕ ಉತ್ಪತ್ತಿಕ್ಕಿಂತ ಮುಂಚೆ ನಿನ್ನಲ್ಲಿದ್ದಂತ ಮಹಿಮೆಯಿಂದ ನನ್ನ ಏನ್ ಮಾಡೋ ಮಹಿಮೆ ಪಡಿಸು ಹಂಗಾರೆ ಲೋಕ ಉತ್ಪತ್ತಿಕ್ಕಿಂತ ಮುಂಚೆ ನಾನು ಇಡೀ ಜಗತ್ತನ್ನ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಕ್ರೈಸ್ಟ್ಗೆ ದೇವರು ಯಾವ ತರ ಮಹಿಮೆ ಕೊಟ್ಟಿದ್ರು ಇದೇ ಮಹಿಮೆ ಕೊಡೋ ದೇವರ ಸಾಕು ಅಂತಂದ್ಬಿಟ್ಟು ಸಿಂಪಲ್ ಆಗಿ ಯೇಸುಕ್ರಿಸ್ತನಿಗೆ ಏನಂತದ್ದೆ ರಿಕ್ವೆಸ್ಟ್ ಏನ್ ರಿಕ್ವೆಸ್ಟ್ ದೇವ್ರ ಚಿತ್ತ ನೆನವರೆದ್ರೆ ಸಾಕಪ್ಪ ಏನ್ ಬೇಕಾಗಿದೆ ಫಸ್ಟ್ ಏನಿದ್ಯೋ ಅದೇ ಸಿಕ್ಕರೆ ಸಾಕು ಯಾಕಂದ್ರೆ ಸಕಲ ಮಾಡಿದ್ ಯಾರಿಗಂತೆ ಕ್ರೈಸ್ಟ್ಗೋಸ್ಕರ ಇನ್ನೇನಪ್ಪ ದೇವ್ರು ಬಿಟ್ಟಿರೋದು ಒಂದೇ ಒಂದು ಬಿಟ್ಟಿರೋದು ಅದರ ಏನಂತಂದ್ರೆ ಸಿಂಹಾಸನದಲ್ಲಿ ಮಾತ್ರ ಕ್ರೈಸ್ಟ್ ಮಾತ್ರ ದೇವ್ರಿಗೇನಾಗಿಲ್ಲ ಈಕ್ವಲ್ ಆಗಿರಲ್ಲ ಮಿಕ್ಕಿದ ಎಲ್ಲ ಯಾರಿಗಂತೆ ಕ್ರೈಸ್ಟ್ಗೆ ಕ್ರೈಸ್ಟ್ ಮುಖಾಂತರ ಮಾಡಿದ್ ಅದರ ಡಿವೈನ್ ನೇಚರ್ ಒಂದು ಮಾತ್ರ ಯಾರು ಕೊಟ್ಟಿರಲಂತೆ ಕ್ರೈಸ್ಟ್ ಕೊಡೋದು ಯೇಸು ಕ್ರಿಸ್ತು ಯಾವತ್ತು ಇದನ್ನ ಪಡಿಬೇಕು ಅಂತ ತವಕ ಏನ್ ಮಾಡಕ್ ಹೋಗಿಲ್ಲ ಪಡಕ್ ಹೋಗಿಲ್ಲ ನಮ್ ಆಟಿಟ್ಯೂಡ್ ಹಿಂಗಿರ್ಬೇಕು ನೋಡಿ ಇವೆಲ್ಲ ಬ್ರದರ್ ಅಸಲ್ ಬರೀ ದಿನಕ್ಕೆ ಗೊತ್ತಾ ಅಲ್ಲ ನಮಗೋಸ್ಕರ ಬರೋದು ನಮ್ಮ ಆಟಿಟ್ಯೂಡ್ ನಮ್ಮ ಪ್ರೈಸ್ ಗೆಲ್ಲಬೇಕು ಅನ್ನೋ ಹೆಂಗಿರ್ಬೇಕು ಹಿಂಗಿರ್ಬೇಕು ಅದರ ನಾವು ಗುರಿ ನೋಡ್ಕೊಂಡು ಓಡ್ಬೇಕು ಪ್ರೈಸ್ ನೋಡ್ಕೊಂಡು ಓಡೋಂಥದ್ದಲ್ಲ ಅದರ ಅದಕ್ಕೆ ನೋಡ್ರಿ ನಾ ಒಂದು ಎಕ್ಸಾಂಪಲ್ ಕೊಟ್ಟಲ್ಲ ಎರಡು ರೋಡ್ ಇದೆ ಒಂದು ರೋಡಲ್ಲಿ ಏನ್ರಿ ಹಾ ನಡ್ಕೊಂಡು ಹೋದ್ರೆ ಒಂದು ಕಿಲೋಮೀಟರ್ ನಡೆದ್ರೆ 100 ರೂಪಾಯಿ ಕೊಡ್ತೇನೆ ಅಂತ ತಿಳ್ಕೊಳ್ಳಿ ಅದೇ ಥರ ಇನ್ನೊಂದು ರೋಡ್ ಇದೆ ಸ್ವಲ್ಪ ಏನ್ರಿ ತುಂಬಾ ಒಂದು ಕಲ್ಲು ಮುಳ್ಳು ಎಲ್ಲ ಐತೆ ಬೆಟ್ಟ ಗುಡ್ಡಗಳೆಲ್ಲ ಐತೆ ಅದು 1 ಕಿಲೋಮೀಟರ್ ನಡಿಬೇಕು 1 ಕಿಲೋಮೀಟರ್ ನಡೆದ್ರೆ ಆ ರೋಡಲ್ಲಿ ನಡ್ಕೊಂಡು ಹೋದ್ರೆ ನಮ್ಗೆ 10 ಕೋಟಿ ರೂಪಾಯಿ ಕೊಡ್ತಾ ಅಂತ ತಿಳ್ಕೊಳ್ಳಿ ಇವಾಗ ನಾವು ಯಾವ ರೋಡಲ್ಲಿ ಹೋಗ್ತೀರಿ ಒಂದ್ ಕಿಲೋಮೀಟರ್ ತಾನೆ ಎಷ್ಟೊತ್ತು 1 ಅವರ್ ಆಗ್ಬಿಡುದು ಪರಾಯಿಲ್ಲ 1 ಅವರ್ ಕಷ್ಟಪಟ್ಟರೆ ಏನ್ ಸಿಗ್ತದೆ 10 ಕೋಟಿ ಪಡ್ತಾರೆ ಅಂತ ಏನ್ ಮಾಡ್ತೀರಿ ಎದ್ದಿ ಬಿದ್ದಿ ಕಷ್ಟಪಟ್ಟು ಓಡ್ತೀರಿ ಅದರ ಇವತ್ ದೇವ್ರು ನಮ್ಗೆ ಕೊಡ್ತಾ ಇರೋದೇನೋ ಇಡೀ ಜಗತ್ತೇ ನಮ್ಗೆ ಏನ್ ಮಾಡ್ತಾವ ನಮ್ಗೆ ಇವತ್ತು ಕೊಡ್ತಾವ್ರೆ ಅಲ್ಲ ಅದಕ್ಕೆ ಸಭೆಯ ಪ್ರೇಯರ್ ಏನೋ ದೇವ್ರೆ ನಿನ್ನ ರಾಜ್ಯವು ಬರುವ ಪರಲೋಕದಲ್ಲಿ ನಿನ್ ಚಿತ್ತ ನೆರವೇರ್ತಾರ ಎಲ್ಲ ನೆರವೇರಲಿ ಹಂಗಂದ್ರೆ ದೇವ್ರ ಚಿತ್ತ ದೇವರ ರಾಜ್ಯ ಭೂಲೋಕದಲ್ಲಿ ಆದ್ರೆ ಇಡೀ ಭೂಮಂಡಲನ ಯಾರ ರಾಜ್ಯ ಅದು ದೇವ್ರ ರಾಜ್ಯ ವೆರಿ ಗುಡ್ ಈ ರಾಜ್ಯನ ಯಾರು ಕೊಡ್ತಾರೆ ನೋಡಿ ಲೂಕ್ 12:32 ಏನ್ ಹೇಳ್ತಾರೆ ನೋಡಿ ಲೂಕ್ 12:32 12:32 ಚಿಕ್ಕ ಹಿಂದೆ ಹೆದರಬೇಡ ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಸಂತೋಷವುಳ್ಳವನಾಗಿದ್ದಾನೆ ದೇವರು ತುಂಬಾ ಖುಷಿಯಿಂದ ಇಡೀ ರಾಜ್ಯ ಅಂದ್ರೆ ಇಡೀ ರಾಜ್ಯ ಎಷ್ಟು ಏನ್ ಸೈಟ್ ಡೈಮೆನ್ಷನ್ ಅದು 30-40 ನಾ 40-60 ಇಡೀ ಭೂಮಂಡಲ ಇಡೀ ಭೂಮಂಡಲನೇ ನಮಗ್ ಕೊಡ್ಬೇಕು ಅಂತ ಯಾರು ತುಂಬಾ ಸಂತೋಷದಿಂದ ಅವರಂತೆ ತಂದೆಯಾದ ದೇವರು ಇವಾಗ ಯೋಚನೆ ಮಾಡಿ ನಮ್ಮ ಪ್ರಾಪರ್ಟಿ ಅಂದ್ರೆ ನಮ್ಮ ತಂದೆಯಾದ ದೇವರು ಅವ್ರ ಬಿಲ್ ಅಲ್ಲಿ ಏನ್ ಬರ್ದವ್ರೆ ಇಡೀ ಭೂಮಿನ ಯಾರು ಕೊಡ್ಬೇಕು ಅಂತ ಬರ್ದಾರ ಇವಾಗ ಚಿಕ್ಕ ಇಂಟಿಗೆ ನಮಗೆಲ್ಲರೂ ಕೊಡ್ಬೇಕು ನಮಗ್ ಕೊಡ್ಬೇಕು ಅಂತ ಅವ್ರಂತ ಇವಾಗ ನಾವೆಲ್ಲ ಏನ್ ಚಿತ್ತ ಮಾಡ್ಬೇಕಂಗ್ರಿ ಇವಾಗ ದೇವ್ ಚಿತ್ತ ಮಾಡೋದಕ್ಕೆ ಸಿದ್ಧವಾಗಿದ್ದೀರ ಆತನ ಅಗ್ರಿಮೆಂಟ್ ಪ್ರಕಾರ ನಾವು ಕೂಡ ಸಂತೋಷವಾಗಿ ಈಗ ದೇವರೇ ನಿನ್ ಚಿತ್ತ ನಿರ್ವಹಿಸಕ್ಕೆ ಬರ್ತೀನಿ ಅಂತಂದ್ಬಿಟ್ಟು ಸಂಪೂರ್ಣವಾಗಿ ಒಳ್ಳೆ ಒಂದು ಮನಸ್ಸಿಂದ ದೇವ್ರ ಹತ್ರ ಒಡಂಬಡಿಕೆಯಲ್ಲಿ ಬರೋಕೆ ನಾವು ಎಷ್ಟು ಸಿದ್ಧವಾಗಿದ್ದೀರಿ ದೇವರು ಇದೇ ಏನ್ ಮಾಡೋದು ನಮ್ಮ ಹತ್ರ ನೋಡೋದು ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಏನಂತ ನೋಡಿದ್ರಿ ಕ್ರೈಸ್ಟ್ಗಿರಂತ ಆಟಿಟ್ಯೂಡ್ ಏನೋ ನನ್ಗೆ ಫಸ್ಟ್ ಇರಂತ ರಿವಾರ್ಡ್ ಕೊಡೋ ದೇವ್ರ ಸಾಕು ಅಂತ ಅಷ್ಟೇ ಆದ್ರೆ ದೇವರು ಅನ್ಯಾಯದ ದೇವರಲ್ಲ ದೇವ್ರ ಒಬ್ಬರಿಗೆ ಒಂದು ರಿವಾರ್ಡ್ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಯಾವುದೇ ಕಾರಣಕ್ಕೂ ದೇವ್ರ ಏನ್ ಮಾಡಲ್ಲ ಮೈಂಡ್ನ ಅಲ್ವರ ನೋಡಿ ಒಂದು ವಚನ ಇದೆ ನೋಡಿ ರೋಮನ್ಸ್ ಅಲ್ಲಿ
ಇವಾಗ ಕೆಲವು ನೀವು ಇದನ್ನೆಲ್ಲ ಏನೋ ಎಕ್ಸ್ಪೀರಿಯನ್ಸ್ ಮಾಡಿದಾರೆ ಇಲ್ಲಿ ನೋಡಿ, ಒಂದು ವಚನ ಇದೆ ಓದೋಣ, ಬ್ಯೂಟಿಫುಲ್ ಆಗಿದೆ. ರೋಮನ್ಸ್ 11 ಚಾಪ್ಟರ್ ತೆಗಿರಿ, ರೋಮನ್ಸ್ 11:29. ರೋಮನ್ಸ್ 11 ಪ್ರಕಾಶ್ ಬ್ರದರ್ ಓದ್ತೀರಾ ಬೈಬಲ್ ಇದೆ ಆಗ್ತದಾ? ರೋಮನ್ಸ್ 11:29 ಬ್ರದರ್. ಅಷ್ಟ ಓದಿ ಬ್ರದರ್, ಓದ್ಲಾ? ಓದಿ 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 ಸರ್. ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದದ್ದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ. ಈ ನೋಡಿ ವಚನ ಹೇಳ್ತಾರೆ, ದೇವರು ಎಂತಾರೆ ವರಗಳನ್ನ ಎಂತ ರಿವಾರ್ಡ್ಗಳನ್ನ ಕೊಟ್ಟಿದ್ದಕ್ಕೂ ಆಮೇಲೆ ಜನಗಳನ್ನ ಕರೆದಿಕ್ಕೂ ದೇವ್ರೇ ಮಾಡಲ್ಲ, ಪಶ್ಚಾತ್ತಾಪ ಪಡೋದಿಲ್ಲ ಅಂತ ಹೇಳ್ತಾರಲ್ಲ, ಏನಿದೆ ಅರ್ಥ? ಏನಾದ್ರು ಅರ್ಥ ಆಗ್ತದ ಅಂತಂದ್ರೆ, ದೇವ್ರ ಒಬ್ಬರಿಗೆ ಗಿಫ್ಟ್ ಕೊಟ್ಬಿಡ್ತಾರಂತೆ, ಒಂದು ಪ್ರೈಸ್ ಕೊಟ್ಬಿಡ್ತಾರಂತೆ, ವರ ದಾನ ಎಲ್ಲ ಕೊಟ್ಬಿಡ್ತಂತೆ. ಕೊಟ್ಟಿದ್ಮೇಲೆ ಅಯ್ಯೋ ಇವನ್ಗೆ ಕೊಟ್ಬಿಟ್ಟಲ್ಲ ಅಂತ ದೇವ್ರೇ ಮಾಡಕ್ ಹೋಗಲ್ವಂತೆ, ಪಶ್ಚಾತ್ತಾಪ ಪಡಲ್ವಂತೆ, ಒಬ್ಬರನ್ನ ಕರೆದು ಬಿಟ್ಟಿರ್ತಾರಂತೆ. ಕರೆದಿದ್ಮೇಲೆ ಥೇ ಇವನೇ ಕರ್ದನಲ್ಲಪ್ಪ, ಇವನೇನಪ್ಪ ಇವನು ಅಂತ ದೇವ್ರೇ ಮಾಡಕ್ ಹೋಗಲ್ವಂತೆ, ಆತರ ಪಶ್ಚಾತ್ತಾಪ ಪಡಲ್ವಂತೆ. ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವಾಗ ನೀವೆಲ್ಲ ನೀವು ಮಕ್ಳು ಇರ್ಬೇಕಾದ್ರೆ ಈ ಥರ ಎಲ್ಲ ಮಕ್ಕಳೆಲ್ಲ ತರಲೆ ಮಾಡಿರ್ತಾರೆ. ಅದರ ಏನ್ ಮಾಡಿರ್ತಾರೆ ಅಂದ್ರೆ, ಸುಮ್ಮನೆ ಎಕ್ಸಾಂಪಲ್ ಹೇಳೋದಷ್ಟೇ. ಅಂದ್ರೆ ಏನಂದ್ರೆ, ಒಬ್ರು ಬರ್ತ್ಡೇಗೆ ಅಂತ ಏನ್ ಮಾಡ್ತಾರೆ, ಒಬ್ರು ಗಿಫ್ಟ್ ಕೊಡ್ತಾರೆ. ಅದರ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಫ್ರೆಂಡ್ಸ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೇಕು ಗಿಫ್ಟ್ ಅಂತ ಕೊಟ್ಟಿರ್ತಾರೆ. ಹಂಗೆ ಸ್ವಲ್ಪ ಒಂದು ಒಂದ್ ಎರಡು ದಿನ ಆಮೇಲೆ ಜಗಳ ಆಡ್ಬಿಟ್ರೆ ಏನ್ ಮಾಡ್ತಾರೆ ಮಕ್ಳು, ಏಯ್ ನಿನ್ ಗಿಫ್ಟ್ ಕೊಟ್ಟು ತಗೊಂಡ್ರ ಗೊತ್ತಿಲ್ಲ, ಕೊಟ್ಟೆ ನನ್ ಗಿಫ್ಟ್ ಕೊಟ್ಟಿದ್ ತಪ್ಪಾಗೋಯ್ತು, ತಗೊಂಬರ ವಾಪಸ್ ಅಂತ ಏನ್ ಮಾಡ್ತಾರೆ ಮಕ್ಳು ಹೇಳ್ತಾರೆ. ಅದೆಲ್ಲ ಆಟ ಆಡಕ್ಕೆ ಹೇಳ್ತಾರೆ. ಏನಿವೆ ಈ ತರ ದೇವ್ರೇನ್ ಮಾಡಲ್ವಂತೆ, ಒಂದ್ ಸತಿ ಒಂದು ವರ ಆಗ್ಲಿ ಒಂದ್ ಗಿಫ್ಟ್ ಆಗ್ಲಿ ಒಂದ್ ಮಾತನ್ನ ದೇವ್ರ ಬಿಟ್ಟ ಮೇಲೆ ಹಿಂದೆ ತೊಗೊಂಡಂತ ದೇವ್ರೆ ಅಲ್ಲ. ಹಂಗಾರೆ ಯೋಚನೆ ಮಾಡ್ರಿ, ಇವಾಗ ಇವಾಗ ಕ್ರೈಸ್ಟ್ ದೇವ್ರನ್ನ ಯಾವತರ ಅರ್ಥ ಮಾಡ್ಕೊಂಡಿರ್ಬೋದು? ಇವಾಗ ನಾವು ಕೂಡ ನಮ್ಮನ್ನೆಲ್ಲ ಕರಿತಾರೆ, ಅದೇನ್ ಕರಿತಾವ್ರೆ, ದೇವ್ರು ಚಿಕ್ಕ ಹಿಂಡು, ಚಿಕ್ಕ ಹಿಂಡು, ಚಿಕ್ಕ ಹಿಂಡೆಲ್ಲ ಏನ್ ಮಾಡ್ಬೇಕು, ಏನ್ ಏನ್ ಸ್ಥಾನದಲ್ಲಿ ಕುತ್ಕೊಬೇಕು ಅಂತ ಹೇಳಿದಾರೆ. ಇವಾಗ ನಮ್ಗೆಲ್ಲ ಏನ್ ಪ್ರೈಸ್? ಎಸ್ ಕೇಳ್ವರ ಏನ್ ಕೊಡ್ತಾರೆ, ಅಮರತ್ವ. ಏನಪ್ಪ ಒಬ್ಬರೇ ಒಬ್ಬರು ತರ ಕೊಡ್ತಾರಲ್ಲಪ್ಪ, ಈ ಮಿಕ್ಕಿದ್ದು 99 ಜನ ಎಲ್ಲಿ? ವೆರಿ ಗುಡ್ ಅಲ್ವರ, ಅಮರತ್ವ ಅಲ್ವರ, ದೇವ್ರ ನಮ್ಗೆ ಕೊಡಂತ ಪ್ರೈಸ್ ಡಿವೈನ್ ನೇಚರ್. ಯೋಚನೆ ಮಾಡ್ರಿ, ಇನ್ ಡಿವೈನ್ ನೇಚರ್ ನಾವ್ ಇನ್ ಹಿಂಗ್ ಅನ್ಬೇಕು ಅಲ್ವರ. ಅದ್ ನೋಡ್ಬೇಕ್ರೆ ಆ ಒಂದು ದೇವ್ರು ಕೊಡಂತ ಒಂದು ಒಂದು ರಿವಾರ್ಡ್ ಅವ್ರ ಅನ್ಯಾಸ್ತ್ರ ಅಲ್ಲ. ನಮ್ನ ಕರೆದವ್ರೆ ಅಂತಂದ್ರೆ ಏನ್ ಇಟ್ಟಿರ್ತಾರೆ, ಒಂದ್ ಪ್ರೈಸ್ ಇಟ್ಟೇ ಇಟ್ಟಿದ್ದಾರೆ. ಆಮೇಲೆ ಕರೆದವ್ರೆ ಅಂತಂದ್ರೆ ಏನಂತಾರೆ, ಪ್ರೈಸ್ ಗೆಲ್ಲಕ್ ಆಗ್ದಿರೋದನ್ನ ಏನ್ ಮಾಡಕ್ ಹೋಗಲ್ಲ, ದೇವ್ರ ಖರೀದಿ ಹೋಗಲ್ಲ. ಅದರ ಕರೆದವ್ರೆ ಅಂತಂದ್ರೆ ಪ್ರೈಸ್ ನ ಖಂಡಿತವಾಗ ನಾವ್ ಏನ್ ಮಾಡ್ಬೋದು, ಗೆಲ್ಲ ಗೆಲ್ಬಹುದು. ಇವಾಗ ಗೆಲ್ಲೋದು ಬಿಡೋದು ಯಾರು ಬಿಟ್ಟಿದ್ದಾದ್ರೆ, ಎಸ್ ನಮಗ್ ಬಿಟ್ಟಿದ್ ಅಲ್ವರ. ಇವಾಗ ನಾವೇನ್ ಮಾಡ್ಬೇಕು, ಕರೆಕ್ಟ್ ಆಗಿ ಹೋದ್ರೆ ನಮ್ಗೆ ಏನಂತ ಪ್ರೈಸ್ ಏನಿಲ್ಲ. ಬೈಬಲ್ ನೋಡಿ, ಸೋಲೊಮನ್ ಇದ್ದ ಅದರ, ಸೋಲೊಮನ್ ರಾಜನ್ಗೆ ಏನ್ ಹೇಳ್ತಾರೆ ದೇವರು, ಎಕ್ಸಲೆಂಟ್ ಆಗಿ ಒಂದು ಪ್ರಾಮಿಸಸ್ ಗಳನ್ನ ಮಾಡ್ತಾರೆ ನೋಡಿತೀನಿ. ಕಿಂಗ್ಸ್ ಅಲ್ಲಿ ಬರ್ತಾರೆ ನೋಡಿತೀನಿ, ಅರಸರುಗಳಲ್ಲಿ ಒಂದನೇ ಅರಸು ಬರ್ತಾರೆ, ಒಂದನೇ ಅರಸು ಮೂರನೇ ಅಧ್ಯಾಯ, ಮೂರನೇ ಅರಸು 14ನೇ ವಚನ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನಿನ್ನ ಆಜ್ಞಾವಿಧಿಗಳನ್ನು ನನ್ನ ಆಜ್ಞಾವಿಧಿಗಳನ್ನು ಕೈಗೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ಸೊಲೋಮೋನನು ಹೇಳ್ತಾರೆ ನೋಡಿ, ನೀನು ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಂಡು ನಡೆದ್ರೆ ಏನ್ ಮಾಡ್ತೀನಿ ನಿನ್ನ ಆಯುಷ್ಯವನ್ನು. ವೆರಿ ಗುಡ್, ಇನ್ನೊಂದು ವಚನ ಓದನ, ಆಯುಷ್ಯವನ್ನು ಹೆಚ್ಚಿಸುವೆನು. ಹೌದು, ವೆರಿ ಗುಡ್ ಸರ್. ಇನ್ನೊಂದು ವಚನ ಓದನ, ಫಸ್ಟ್ ಕಿಂಗ್ಸ್ 11 ಚಾಪ್ಟರ್, ಫಸ್ಟ್ ಕಿಂಗ್ಸ್ 11 ಚಾಪ್ಟರ್ ವರ್ಸ್ 11. ಅವನ ಮೇಲೆ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಆದರೂ ನಾನು ನಿನ್ನ ತಂದೆಯಾದ ದಾವೀದನನ್ನು ನೆನೆಸಿ
ನಿನ್ನ ಕಾಲದಲ್ಲಿ ಅದನ್ನು ಮಾಡುವುದಿಲ್ಲ. ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು, ಆದರೆ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ. ನನ್ನ ಸೇವಕನಾದ ದಾವಿದನಿಗೋಸ್ಕರ, ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರವೂ ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ಎಂದು ಹೇಳಿದನು. ಅಲ್ವರಾ, ಸದ್ಯ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ನೋಡ್ರಿ, ಇಲ್ಲಿ ಒಂದು ಸೋಲೊಮನ್ಗೆ ಕೊಟ್ಟಂತ ಎಲ್ಲ ರಿವಾರ್ಡ್ ಎಲ್ಲ ಬ್ಲೆಸ್ಸಿಂಗ್ಸ್ ಎಲ್ಲ ಇದ್ದಾರೆ, ಇಟ್ ವಾಸ್ ಎ ಕಂಡೀಷನಲ್ ಬ್ಲೆಸ್ಸಿಂಗ್ಸ್ ಅದರ ಎಲ್ಲ ನಿಂದೆ ಖಂಡಿತವಾಗೂ ನೀನು ಏನ್ ಮಾಡ್ತೀರಿ, ನಿನ್ನ ತಂದೆ ನಿಮ್ಮ ಮಿತ್ರಕ್ಕೆ ಆಶೀರ್ವಾದ ಮಾಡ್ತೀನಿ, ಆದ್ರೆ ನೀನಾಗಿರ್ಬೇಕು ನಾನು ವಾಕ್ಯಗಳಿಗೆ ಅದೇನಾಗಿರ್ಬೇಕು ಅಂತ. ಬಟ್ ಅದಕ್ಕೆ ಇವನ ಸಿಂಪಲ್ ಆಗಿ ಆ ಒಂದು ಒಂದು ಕಾನ್ಸೆಪ್ಟ್ ಮಿಸ್ ಮಾಡ್ದ ಅಂತೀನಿ, ರಿವಾರ್ಡ್ ಏನ್ ಮಾಡ್ದ ಕಳ್ಕೊಂಬಿಟ್ಟ. ಇದೇ ತರ ನಮಗೆ ಏನ್ ಮಾಡ್ತೀನಿ ಹೇಳಿದ್ರೆ, ದೇವರು ಡಿವೈನ್ ನೇಚರ್ನ ಕೊಡ್ತೀನಿ ಅಂತ ಹೇಳಿದಾರೆ ಅಲ್ಲ, ಆದ್ರೆ ನಮ್ಮ ಒಂದು ಆಟಿಟ್ಯೂಡ್ ಹೆಂಗಿರ್ಬೇಕು ಅಂದ್ರೆ ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು ಅಂದ್ರೆ ಅದೇ ನೋಡಿ ಇವಾಗ ಇವಾಗ ಕ್ರೈಸ್ಟ್ ಏನಂತ ಹೇಳ್ತಾರಲ್ಲಿ, ದೇವ್ರೆ ಜಗದ್ ಉತ್ಪತ್ತಿಗಿಂತ ಮುಂಚೆ ನಿನ್ನ ಬಳಿಯಲ್ಲಿ ಇರೋಂತ ಮಹಿಮೆಯನ್ನು ನಾನು ಮಾಡು ಮಹಿಮೆ ಪಡಿಸು ಅಂತಂದ್ರು. ಇವಾಗ ದೇವ್ರ ಎಂತ ದೇವ್ರು ಅನ್ಯಾಯ ದೇವ್ರ, ಓ ಸರಿಕಂತ ನೀನ್ ಹಿಂಗ ಅನ್ಬಿಟ್ಟೆ ಅಂತಂದ್ಬಿಟ್ಟು ನೀನ್ ರಿವಾರ್ಡೇ ಬೇಡ ಅಂತಂದ್ಬಿಟ್ಟು ದೇವ್ರ ರಿವಾರ್ಡೇ ಕೊಡದೆ ಇದ್ಬಿಡ್ತಾರಾ? ನೋಡಿ ಜಾನ್ 12:28, ಜಾನ್ 12:28. ತಂದೆಯೇ ನಿನ್ನ ಹೆಸರನ್ನು ಮಹಿಮೆಪಡಿಸಿಕೋ ಅಂದನು. ಅದಕ್ಕೆ ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವೆನು ಎಂದು ಆಕಾಶವಾಣಿಯಾಯ್ತು. ನೋಡ್ರ ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತನಿಗೆ ದೇವರು ಕೊಟ್ಟಂತ ಅಶ್ಯೂರೆನ್ಸ್ ಏನಪ್ಪ ಅಂತಂದ್ರೆ, ನಿನ್ನ ಖಂಡಿತವಾಗ ಏನ್ ಮಾಡ್ತೀನಿ ನಾನು ಮಹಿಮೆ ಪಡಿಸಿ ಅಂತಂದ್ರೆ, ದೇವರು ಏನ್ರಿ ಅನ್ಯಾಯಸ್ಥನ ದೇವರೇ ಅಲ್ಲ. ನೋಡಿ ಹೀಬ್ರೂಸ್ ಅಲ್ಲಿ ಬರ್ತಾರೆ, ಹೀಬ್ರೂಸ್ 10 ಚಾಪ್ಟರ್ ವರ್ಸ್ ಒಂದು ನಿಮಿಷ ರೀ, ಹೀಬ್ರೂಸ್ 6:10 ಪ್ರಕಾಶ್ ಪದರ್ ಇದೆ ಬೈಬಲ್ ಓದ್ತೀರಾ? ಅದು ಆಗ್ತದೆ. ಹಿಬ್ರಿಯರಿಗೆ 6:10 ಉಪಚಾರ ಮಾಡಿದ್ದೀರಿ, ಇನ್ನು ಮಾಡುತ್ತಾ ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ನೋಡ್ರ ಏನ್ರಿ ದೇವರು ಅದನ್ನ ಮರೆಯೋದಕ್ಕೆ ಏನಲ್ವಂತೆ ಅಲ್ವರ, ಅದೇ ನೋಡ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ನಾ ಮಾಡಂತ ಕೆಲ್ಸಕ್ಕೆ ರಿವಾರ್ಡ್ ಖಂಡಿತವಾಗಿ ಏನ್ ಮಾಡ್ತಾರೆ ದೇವ್ರು ಕೊಟ್ಟೆ ಕೊಡ್ತಾರೆ. ಅಲ್ವರ ಯಾರು ರಿವಾರ್ಡ್ ಕೊಡ್ತಾರೋ ಬಿಡ್ತಾರೋ, ಡಿವೈನ್ ನೇಚರ್ ಅಂತ ಗ್ಯಾರಂಟಿ. ಅದರ ಅದಕ್ಕೆ ನಾವೇನ್ ಮಾಡಬೇಕು, ಗುರಿ ಇಟ್ಕೊಂಡು ನಾವೇನ್ ಮಾಡಬೇಕು, ನಾವು ಓಡ್ಬಿಡ್ಬೇಕು. ಕ್ರೈಸ್ಟ್ ಮಾಡಿದ್ದ ಅದೇ. ಅದರ ಅವ್ರೇನ್ ಮಾಡೋದಂದ್ರೆ ಪ್ರೈಸ್ ನ ಗೆಲ್ಲೋದಿಕ್ಕೆ ಏನ್ ಮಾಡೋದಂದ್ರೆ ಒಂದು ಟಾರ್ಗೆಟ್ ಇಟ್ಟಿದ್ರು. ಅದರ ಏನ್ ಟಾರ್ಗೆಟ್, ನಮ್ಗೇನ್ ಇಟ್ಟ ಟಾರ್ಗೆಟ್ ಹೇಳ್ರಿ, ಅವ್ರು ಇಟ್ಟಿದ್ದು ದೇವ್ರ ಚಿತ್ತ ಮಾಡೋದಕ್ಕೆ ಕರೆಕ್ಟಾ? ನಮ್ಗೇನ್ ಇಟ್ಟ ಟಾರ್ಗೆಟ್ ಅಮರತ್ವ ಕರೆಕ್ಟಾ? ಸರಿ, ಇವಾಗ ನಾವು ಈ ರೇಸ್ ಅಲ್ಲೆಲ್ಲ ನೋಡೋದು ನೋಡ್ತೀವಿ, ಈ ಮ್ಯಾರಥಾನ್ ರೇಸು, ಈ ರೇಸ್ ಅಲ್ಲಿ ಹೋಗ್ತಾ ಗೊತ್ತಾ ಲೈನ್ ಮೇಲೆ ಓಡ್ತಾ ಇರ್ತಾ ಇದ್ದೀನಿ. ಅದರ ಅವರು ಪ್ರೈಸ್ ಗೆಲ್ಲಬೇಕು ಅಂದ್ರೆ ಏನ್ ಮಾಡ್ಬೇಕು, ಅವರು ರೇಸ್ ನ ಓಡಬೇಕು. ಅದರ ರೇಸ್ ನ ಓಡಬೇಕು, ಏನ್ ಗುರಿ ಇಟ್ಕೋಬೇಕು ಅವ್ರ ಮುಂದೆ ಸಿಗ್ತದ ಇಲ್ವಾ? ಇವ ನೋಡಿ ನಮ್ ಪ್ರೈಸ್ ಏನು, ನಮ್ ಫಿನಿಶಿಂಗ್ ಲೈನ್ ಏನು, ಓದಿ ಫಿಲಿಪಿಯನ್ಸ್ 3:14 ನೋಡಿ. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಹೋಗುತ್ತಾ ಇದ್ದೇನೆ. ಏನ್ರೆ ಆ ಗುರಿಯನ್ನು ಮುಂದೆ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಓಡ್ತಾ ಇದ್ದೀನಿ. ಅಂದ್ರ ಇದನ್ನ ತಮಿಳಲ್ಲಿ ಓದೋಣ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾರೆ. ಕಾರ್ತಿಕ್ ಬ್ರದರ್ ತಮಿಳ್ ಇಟ್ಕೋತೀಂಗ್ಲಾ, ವಾಸಿಕರಿಂಗ್ಲಾ? ಫಿಲಿಪಿಯರ್ 3:14 ಇದೆ ಬ್ರದರ್, ಓದಿ. ಕ್ರಿಸ್ತಯೇಸುವುಕುಳ್ ದೇವನ ಅಳೆತ ಪರಮ ಅಳೆಪಿನ ಪಂದೆಯ ಪುರುಳುಕಾಗ ಲೆಕ್ಕೆ ನೋಕಿ ತೊಡಗಿರೇನ್. ಅಲ್ರ ಲೆಕ್ಕೆ ನೋಕಿ ತೊಡಗಿರ್ತಾರೆ.
ಅಂದ್ರೆ ಏನ್ರೆ ನಾನು ಆ ಒಂದ್ ರಿವಾರ್ಡ್ ನ ಗೆಲ್ಲ ರೀತಿಲಿ ಏನ್ ಮಾಡ್ತೀನಿ ನಾನು ಇದು ಲಕ್ಷ್ಯ ನೋಡ್ಕೊಂಡು ಓಡ್ತೀನಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ನೋಡಿ ಒಂದ್ ಡಿಫ್ರೆಂಟ್ ಆಗಿ ಬರ್ತಾರೆ ಒಂದ್ ಟರ್ಮ್ Let us therefore as many as be perfect be I press towards the mark for the prize of the high calling I press towards the mark of the high calling anta nodtidara you know press towards the mark of the high calling ivaga race odbeka nodidira running race 100 meters race fast ah odtidare konege finishing sorry finishing line mutbekare aa ondu ಏನು ಅಥ್ಲೀಟ್ ಏನ್ ಮಾಡ್ತಾನೆ ಎದೆ ಬಗ್ಗೆ ಮುಂದಕ್ಕೆ ಏನ್ ಮಾಡ್ತಾನೆ ಹೋಗ್ತಾನೆ ಏನಕ್ಕೆ ಆ ರಿಬ್ಬನ್ ಏನಾಗ್ಲಿ ಟಚ್ ಆಗ್ಲಿ ಅಂತ ಅಂದ್ಬಿಟ್ಟು ಎದೆ ಏನ್ ಮಾಡ್ತಾನೆ ಮುಂದೆ ಬಗ್ಗೆ ಅದೇ ತಳದ ಅಪೋಸ್ಟಲ್ ಪೌಲ್ ಎದೆ ಬಗ್ಗೆ ನಾನು ಏನ್ ಮಾಡ್ತೀನಿ ಓಟನ ಓಡ್ತೀನಿ ನಮ್ ಫಿನಿಶಿಂಗ್ ಲೈನ್ ಏನ್ ಗೊತ್ತಾ ಏನ್ ಇರ್ಬೋದು ಹೇಳಿ ನಮ್ ಫಿನಿಶಿಂಗ್ ಲೈನ್ ಇದು ಟಚ್ ಮಾಡಿದ್ರೆ ಆಟೋಮೆಟಿಕ್ ಪ್ರೈಸ್ ನಮ್ದೆ ಸೊ ಏನ್ ಇರ್ಬೋದು ಇದು ಓಕೆ ಗುಡ್ ನೆಕ್ಸ್ಟ್ ಈ ಫಿನಿಶಿಂಗ್ ಲೈನ್ ಏನು ನಮ್ಮ ಲೈಫ್ ಅಲ್ಲಿ ಸ್ವರೂಪಕ್ಕೆ ಬೆಳಿಬೇಕು ಬ್ರದರ್ ಎಸ್ ವೆರಿ ಗುಡ್ ಬ್ರದರ ನಮ್ ಫಿನಿಶಿಂಗ್ ಲೈನ್ ಏನಂದ್ರೆ ಇಮೇಜ್ ಆಫ್ ಕ್ರೈಸ್ಟ್ ನಾವು ಯೇಸು ಕ್ರಿಸ್ತನ ತರ ಇದ್ಬಿಟ್ರೆ ಅದರ ದೇವರು ಈ ರಿವಾರ್ಡ್ ನ ನಮ್ಮಿಂದ ಕಿತ್ಕೊಂಡಿನ ಯಾರಿಗೂ ಕೊಡಕ್ ಸಾಧ್ಯನೇ ಇಲ್ಲ ಈ ರಿವಾರ್ಡ್ ಯಾರ್ದಾಗ್ತಾರೆ ಆಟೋಮೆಟಿಕ್ ಆಗಿ ಬೈ ಡಿಫಾಲ್ಟ್ ಬಂದ್ ದೇವ್ರ ತನ್ನ ಪ್ಲಾನ್ ಅಲ್ಲಿ ಏನಂದ್ರು ಎಲ್ಲಾ ವಿಚಾರದಲ್ಲಿ ಯಾರು ಫಸ್ಟ್ ಇವಾಗ ನಾವೆಲ್ಲ ಅವ್ರ ತರ ಇದ್ರೆ ದೇವ್ ನಮ್ಗೆ ಫಸ್ಟ್ ಕೊಡ್ತಾರ ಇಲ್ವಾ ಖಂಡಿತ ಕೊಡ್ತಾರೆ ಅದಕ್ಕೆ ನೋಡ್ಬೇಕ್ರೆ ಈ ನ್ಯೂ ಕ್ರಿಯೇಷನ್ ಅಂತ ಹೇಳ್ಬೇಕಾದ್ರೆ ಕಾಲ್ ನ ನಮ್ಗೆ ಏನ್ ಮಾಡಿರೋದ ನಮ್ಗೆ ಕೊಟ್ಟಿರೋದು ಓಕೆನ್ರಾ ಸರಿ ನಾವ್ ಇವತ್ತು ಇಲ್ಲಿ ಸ್ಟಾಪ್ ಮಾಡೋಣ ನೆಕ್ಸ್ಟ್ ವೀಕ್ ನಾವ್ ಏನ್ ಮಾಡೋಣ ಇದೇ